ಡಿಸ್ಟಿಲರಿ ಪ್ಲೇಯರ್. ಮೊದಲನೇದಾಗಿ ಐ ಅಪೊಲಜೈಸ್ ಫಾರ್ 10 ಮಿನಿಟ್ಸ್ ಆಫ್ ಲೇಟ್, ಸಾರಿ. ಇಟ್ಸ್ ಓಕೆ ಡಿಸ್ಟಿಲ್ ಪ್ಲೇಯರೇ, ಸೋರಿ. ಅದೇ ದೇವರ ಕೃಪೆ, ಸಮಾಧಾನ, ಸಂತೋಷ ನಮಗೆ ಅಂತ ಹೇಳ್ತಾ ಈ ಒಂದು ಚಾನ್ಸ್ಗೆ ಐ ಥ್ಯಾಂಕ್ ಗಾಡ್ ಮೈ ಫಾದರ್ ಮತ್ತು ಅವರಿಗೂ ನನ್ನ. ಸೊ ಇವತ್ತು ನಾವು ನೋಡ್ತಿರೋ ಪಾಠ ಏನಪ್ಪ ಅಂದ್ರೆ, ವಾಕ್ಯ ಓದೋಣ ಒಂದ್ಸತಿ. ಮಾರ್ಕ್ ಸುವಾರ್ತೆ 14:36 ಮತ್ತು ಲೂಕಾ 22:42. ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನಿನ್ನ ಚಿತ್ತದಂತಾಗದೆ ನಿನ್ನ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಅಂದನು. ಲೂಕಾ 22:42. ಬಳಕ ನೋಡಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನಿನ್ನ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಅಂದನು. ಕ್ರಿಸ್ತನಲ್ಲಿ ಬೇರೆ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಅಚ್ಚುಗಳ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದಾಗ ಆ ಒಂದು ಪಾತ್ರೆ ಆದ್ರೆ ಏನ್ ಮಾಡ್ರಿ, ನನ್ನಿಂದ ನೀಗಲಾಕಿ ಅಂತ ಪ್ರಾರ್ಥನೆ ಮಾಡ್ತಾರೆ. 3 ಬಾರಿ ಪ್ರಾರ್ಥನೆ ಮಾಡ್ತಾರೆ. 3 ಬಾರಿ ಪ್ರಾರ್ಥನೆ ಮಾಡಿದ್ರು ಸಹ ಆ ಒಂದು ಪಾತ್ರೆ ತೆಗೆದಾಕಲ್ಪಡ್ದ ಅನ್ನೋ ಒಂದು ಪ್ರಶ್ನೆ. ವಾಸ್ ದಟ್ ಕಪ್ ರಿಮೂವ್ಡ್? ಯಾಕೆ ಅಂದ್ರೆ, ಎಸ್, ಇವತ್ತು ಈ ಒಂದು ಟಾಪಿಕ್ ಹೆಸರೇನಪ್ಪ ಅಂದ್ರೆ, ನೀಗಲಾಗದ ಪಾತ್ರೆ ಮತ್ತು ಅದರ ಗುಣಲಕ್ಷಣ. ನೇಚರ್ ಆಫ್ ದ ಕಪ್ ದಟ್ ಡಿಡ್ ನಾಟ್ ಪಾಸ್. ನೋಡಿ, ಈ ಒಂದು ಪಾಠ ನನಗೆ ತುಂಬಾನೇ ತುಂಬಾನೇ ಪ್ರಯೋಜನವಾಗಿತ್ತು ಈ ವರ್ಷ ಮೆಮೊರಿಯಲ್ಲಿ. ನೋಡಿ, ಇನ್ನೂ ಕೆಲಪ ಸಮಯದಲ್ಲಿ ಏನ್ ಮಾಡ್ತೀವಿ ನಾವು, ಆ ಒಂದು ರೊಟ್ಟಿಯಲ್ಲಿ ಮತ್ತೆ ಆ ಒಂದು ಪಾತ್ರೆಯಲ್ಲಿ ಕೈ ಹಾಕ್ತೀವಿ. ಆ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಅದರ ಒಂದು ತೀರವಾದ ಆಳವಾದ ಒಂದು ಅರ್ಥ ನಮಗಿರೋದು ಬಹಳ ಮುಖ್ಯ. ನೋಡಿ, ಈ ಒಂದು ಸಮಯದಲ್ಲಿ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಆ ಕೊನೆಯ ಸಮಯದ ಒಂದು ಬಾಧೆಗಳನ್ನ ನಾವು ಸಡಿ ಮಾಡ್ತೀವಿ. ಮತ್ತೆ ನಮ್ಮ ಆತ್ಮಿಕ ಬೆಳವಣಿಗೆ ಆ ಒಂದು ಸ್ಟಡಿಗಳು ತುಂಬಾ ಪ್ರಯೋಜನವಾಗುತ್ತೆ. ಮತ್ತೆ ಒಂದು ನೂತನ ಸೃಷ್ಟಿಯಾಗಿರುವಂಥ ನಮಗೆ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶ ಎಲ್ಲಿದೆಯಪ್ಪ ಅಂದರೆ ಯೇಸು ಕ್ರಿಸ್ತನ ಆ ಒಂದು ಮೆಮೋರಿಯಲ್ ಸ್ಟಡಿಯನ್ನು ಇದೆ ಅಂತ ನೋಡ್ತೀವಿ. ಅಷ್ಟೇ ಮಾತ್ರವಲ್ಲ, ವರ್ಷ ವರ್ಷ ಅವ್ರಿಗಾದಂಥ ಅನುಭವಗಳನ್ನ ನಾವು ಮೆಡಿಟೇಟ್ ಮಾಡ್ತೀವಿ. ಸೊ ಈ ಒಂದು ಮೆಡಿಟೇಷನ್ನು ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಸರಿಯಾದ ಒಂದು ತಿಳುವಳಿಕೆಯಲ್ಲಿ ಹೋಗೋದು ಬಹಳ ಮುಖ್ಯ. ಏನೋ ಬಂದ್ವಿ, ಬೇಸಿಕ್ ಕೇಳಿದ್ವಿ, ಕಾನ್ಸಿಕ್ರೇಟ್ ಮಾಡಿದ್ವಿ, ವರ್ಷ ವರ್ಷ ರೊಟ್ಟಿಯಲ್ಲೂ ಪಾತ್ರದಲ್ಲೂ ಪಾಲ್ಗೊಳ್ತೀವಿ ಅನ್ನೋದಲ್ಲ. ನಾವೇನಕ್ಕೆ ಬಂದಿದ್ದೀವಿ, ದೇವರ ಚಿತ್ತ ಏನು, ಈ ಭೂಲೋಕದಲ್ಲಿ ಇರುವಂತಹ ಪ್ರಾಮುಖ್ಯವಾದಂತಹ ಜ್ಞಾನಿಗಳಿಗೆ ಮತ್ತು ನಾನಾ ರೀತಿಯಲ್ಲಿ ಇರುವಂತಹ ಜನಕ್ಕೆ ಸಿಗದಿರುವಂತಹ ಒಂದು ಸವಲತ್ತು ನಮಗೆ ಸಿಕ್ಕಿದೆ. ಹಂಗಾಗಿ ನನ್ನ ಒಂದು ಕರ್ತವ್ಯ, ದೇವರ ನನ್ನ ಬಗ್ಗೆ ದೇವರಿಗಿರುವಂತಹ ಒಂದು ಚಿತ್ತ ಏನು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಯಾಕಂದ್ರೆ ಈ ಒಂದು ಕರೆ ಯಾವ ಒಂದು ಭೂಲೋಕದಲ್ಲಿರುವಂತಹ ಸಹೋದರ ಮುಖಾಂತರ ಬಂದ ಕರೆ ಅಲ್ಲ. ನನ್ನ ತಂದೆಯಾದ ದೇವರು ಒಬ್ಬರನ್ನ ಸೆಳೆಯದಿದ್ದರೆ ಯಾರ ಹತ್ರ ಬರೋದಕ್ಕೆ ಆಗೋದಿಲ್ಲ. ಸೆಳೆದಿರೋದು ತಂದೆಯಾದ ದೇವರು. ಬಂದಿರೋದು ಯಾರ ಹತ್ರ ಬಂದಿದ್ದೀವಿ ನಾವು? ಯೇಸು ಕ್ರಿಸ್ತನ ಹತ್ರ ಬಂದಿದ್ದೀವಿ. ಮತ್ತೆ ನಮ್ಮ ಜೊತೆ ಇರುವಂತಹ ಸಹೋದರ ಸಹೋದರರು ನಮ್ಮ ಜೊತೆಗೆ ಓಡುವಂತಹ ಏನ್ರಿ, ಒಂದೇ ಶರೀರದ ಅಂಗಗಳು. ಅವ್ರ ಮೇಲೂ ನಮ್ಗೆ ಏನಿರ್ಬೇಕು, ಪ್ರೀತಿ, ವಿಶ್ವಾಸ, ಅಕ್ರೆ ಇರಬೇಕು. ಆದ್ರೆ ನಮ್ಮ ಗುರಿ ನಮ್ಮ ಪಿತ ತಂದೆಯಾದ ದೇವರ ಚಿತ್ತ ಮತ್ತು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತಹ ಕಾರ್ಯ. ಸೊ ಇದಕ್ಕೆ ನಮಗೆ ಸರಿಯಾದ ಒಂದು ಆಳವಾದ ಅರ್ಥ ಆಗೋದು, ದ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್.
ನೋಡಿ ಈಗ ಫಸ್ಟ್ ಎರಡು ಭಾಗ. ಒಂದು, ಇದಕ್ಕೆ ಪಾಲ್ಗೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ರೆಡಿನೆಸ್, ಅದನ್ನ ಏನ್ ಮಾಡೋದ್ರೆ ಅಂದ್ರೆ ತಯಾರಿ ಮಾಡೋದು ಯಾವುದೋ ಅನ್ನೋದೊಂದು. ಆಮೇಲೆ ಆ ಒಂದು ಪಾತ್ರದಲ್ಲಿ ಪಾಲ್ಗೊಳ್ಳೋದು ಅಂದ್ರೆ ಏನು ಅನ್ನೋದನ್ನ ನಾವು ಕ್ಲಿಯರ್ ಮಾಡಿದ್ವಿ. ನೋಡಿ ಕ್ರಿಸ್ತ ಸಹೋದರರೆ, ಅಪೊಸ್ತಲ ಪೌಲರು ಬಂದ್ಬಿಟ್ಟು ಆ ಕೊರಿಂಥ ಸಭೆಗೆ ಬರೀಬೇಕಾದ್ರೆ ಅವ್ರನ್ನ ಹೆಂಗ್ ಬರೀತಾರೆ ಗೊತ್ತಾ? ಮೊದಲನೇ ಪತ್ರ ಬರೀಬೇಕಾದ್ರೆ ಅದ್ರಲ್ಲಿ ನಾಲ್ಕು ಭಾಗ ಇದೆ. ಒಂದು, ಸ್ಟಾರ್ಟಿಂಗ್ ಸಲ್ಯೂಟೇಷನ್, ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಇದು ಅಂತ ಹೇಳ್ತಾರೆ. ಎರಡನೇದಾಗಿ ಆತ್ಮಿಕ ಚಿಂತೆ ಮತ್ತು ದೇಹದ ಥಿಂಕಿಂಗ್ ಬಗ್ಗೆ ಬರೀತಾರೆ. ಮೂರನೇದಾಗಿ ಏನ್ ಬರ್ತಾರಪ್ಪ ಅಂದ್ರೆ ಅವರಿಗೆ ಕೇಳಿದಂತ ಪ್ರಶ್ನೆಗಳು ಅದಕ್ಕೆ ಉತ್ತರ ಬರೀತಾರೆ. ನೋಡಿ, ಒಂದನೇ ಕೊರಿಂಥ್ಯ 11ನೇ ಅಧ್ಯಾಯದಲ್ಲಿ ಈ ರಾಬೋಜನ್ ಬಗ್ಗೆ ನಾವು ಓದ್ತೀವಿ ಅಲ್ವ. ಆದರೆ ಆ ಒಂದನೇ ಅಧ್ಯಾಯ ಸಾರಿ ಒಂದನೇ ಕೊರಿಂಥ್ಯ 11ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಮುಸುಕು ಹಾಕೋದ್ ಬಗ್ಗೆ ಅಪೊಸ್ತಲ ಪೌಲರು ಬರೀತಾರೆ. ಬರೆದಾದ ನಂತರ 17ನೇ ವಾಕ್ಯ ಬಂದಾಗ ಓದಿ ಸಿಸ್ಟರ್, ಒಂದನೇ ಕೊರಿಂಥ್ಯ 11ನೇ ಅಧ್ಯಾಯ 17ನೇ ವಾಕ್ಯ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕೆಂದರೆ ನೀವು ಕೂಡಿ ಬರುವುದರಿಂದ ಕೇಳಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಈ ಕಾರ್ಯದ ಕುರಿತು ನಿಮ್ಮನ್ನ ಹೊಗಳೋನಲ್ಲ, ಯಾಕಂದ್ರೆ ನೀವು ಕೂಡಿ ಬರೋದು ಕೇಳಾಗ್ತಾ ಇದ್ದೇವೆ, ನಾ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ನೀವು ಏನಕ್ಕೆ ಕೂಡಿ ಬರ್ತಾ ಇದ್ದೀರಾ, ಏನ್ ವಿಷಯಕ್ಕೆ ಬರ್ತಾ ಇದ್ದೀರಾ ಅನ್ನೋದು ನಿಮಗೇನಾಗಿಲ್ಲ, ಅಣ್ಣ ಸರಿಯಾದ ತಿಳುವಳಿಕೆ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಪೊಸ್ತಲ ಪೌಲ್ ಈ ಒಂದು ಪತ್ರ ಯಾಕೆ ಬರ್ತಾರೆ ಅಂದ್ರೆ, ಆ ಒಂದು ಕೊರಿಂಥ ಸಭೆಯಲ್ಲಿ ಭೇದ ಭಾವ ಇತ್ತು. ನಾನು ಪೌಲ್ಗೆ ಸೇರಿದವನು, ನಾನು ಅಪೋಲೋಗೆ ಸೇರಿದವನು, ನಾನು ಸೀಫಾ ಆದ್ರೆ ಪೇತ್ರನಿಗೆ ಸೇರಿದವನು, ಇನ್ನೊಂದು ಗುಂಪಿತ್ತಲ್ಲಿ ಯಾರು ಗೊತ್ತಾ ಅದು? ಆದ್ರೆ ಪುಸ್ತಕ ಬರೆಯಲ್ಪಟ್ಟಿಲ್ಲ. ಏನಪ್ಪ ಅಂದ್ರೆ ನಿಜವಾಗಿ ಕ್ರಿಸ್ತನಿಗೆ ಸೇರಲು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಭಿನ್ನ ಅಭಿಪ್ರಾಯ, ಈ ಒಂದು ಭೇದ ಭಾವ ನಿಮ್ಮಲ್ಲಿದ್ರೆ ನೀವು ಯಾತರ ಸೇರ್ತಾ ಇದ್ದೀರಾ? ನಿಮ್ಮ ಒಂದು ಸೇರುವಿಕೆ ಅದೇ ಮಾಡ್ತಿಲ್ಲ, ಅದು ಒಳ್ಳೇದನ್ನ ಮಾಡ್ತಾ ಇಲ್ಲ ಅಂದ್ರೆ ಕೇಡನೆ ಮಾಡ್ತಾ ಇದೆ. ನೋಡಿ, ಈ ಒಗ್ಗಟ್ಟು ಕ್ರಿಸ್ತನ ಈ ಒಂದು ಸಭೆಯಲ್ಲಿ, ಈ ಯೂನಿಟಿ ಅನ್ನೋದು ಎಂಥದ್ದು, ಅದರ ಪ್ರಾಮುಖ್ಯವಾದ ಕಾರ್ಯ ಏನು ಅನ್ನೋದನ್ನ ತಿಳಿಸೋದಕ್ಕೇನೆ ಒಂದು ಉದಾಹರಣೆಯಾಗಿ ಅಲ್ಲಿ ರಾಬೋಜಿನ ತರಗಳನ್ನ ಈ ಅಧ್ಯಾಯ ರಾಬೋಜಿನದ ಬಗ್ಗೆ ಅವರಿಗೆ ತಿಳಿಸುವ ಒಂದು ವಿಷಯನೇ ಅಲ್ಲ. ಈಗ ಓದಿಸ್ತು, ಕಂಟಿನ್ಯೂ ಮಾಡಿದ್ರೆ 18ನೇ ವಾಕ್ಯ ಓದಿ. ಒಂದನೇ ಕೊರಿಂಥ್ಯ 11ನೇ ಅಧ್ಯಾಯ 18ನೇ ವಾಕ್ಯ. ಹೇಗೆಂದರೆ, ಮೊದಲನೆಯದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಹೇಳುತ್ತೇನೆ, ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ಕಂಟಿನ್ಯೂ ಮಾಡಿ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ನೋಡಿದ್ರ, ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಇರುವುದು ಅವಶ್ಯ. ಯಾಕಪ್ಪ ಅಂದ್ರೆ ನಿಮ್ಮಲ್ಲಿ ಯೋಗ್ಯರು ಯಾರು ಅನ್ನೋದು ತಿಳಿದ್ ಬರ್ಬೇಕು. ಡಿವಿಷನ್ಸ್ ಇದೆ, ಅದರಲ್ಲಿ ಯೋಗ್ಯರು ಇದ್ದಾರೆ, ಅಯೋಗ್ಯರು ಇದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಪಾತ್ರರು ಅಪಾತ್ರರು ಅಂತ ಹೇಳ್ತೀವಿ. ನಮ್ಮಲ್ಲಿ ಡಿವಿಷನ್ಸ್ ಬಂದ್ಬಿಟ್ರೆ ನಾವು ಕಟ್ಕೊಳ್ಳಿ, ಆ ಸಹೋದರ ನೋಡಿದ ತಕ್ಷಣ ನಮಗೆ ಅದರ ಮೇಲೆ ಹೇಟ್ ಮಾಡ್ತೀವಿ, ನಾವು ಅವ್ರನ್ನ ಹಾಗೆ ಮಾಡ್ತೀವಿ. ಅವ್ರನ್ನ ಹಾಗೆ ಮಾಡಿದಾಗ ಅವ್ರ ಮುಖಾಂತರ ತಂದೆಯ ದೇವರು ಬಿಡುವಂತಹ ಸತ್ಯವನ್ನು ಸಹ ನಾವು ಸ್ವೀಕಾರ ಮಾಡೋದಿಲ್ಲ. ಈ ಭಿನ್ನಾಭಿಪ್ರಾಯ ಎಂತ ಒಂದು ದೊಡ್ಡ ಭೂತ ಅಂದ್ರೆ, ನಮ್ಮ ಓಟವನ್ನೇ ಈ ಬಲಗಡೆ ಹೋಗೋ ದಾರಿನ ಎಡಗಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಪಾತಾಳದಲ್ಲಿ ಬೀಳಿಸುವಂತ ಸರಿ ಆಗುತ್ತೆ.
ಡಿವಿಷನ್ಸ್ ನಮ್ಮಲ್ಲಿ ಬರಬಾರದು. ದಯವಿಟ್ಟು ಅದಕ್ಕೆ ಮುಂಚೆ ಹೇಳಿದೆ ನಾನು, ನಮ್ಮ ಕರೆ ತಂದೆಯಾದ ದೇವರ ಮುಖಾಂತರ ಯೇಸು ಕ್ರಿಸ್ತನ ಹತ್ರಕ್ಕೆ. ಬೇರೊಬ್ಬರು ನೋಡಿ ಡಿವಿಷನ್ಸ್ ಮಾಡಕ್ಕೆ ನಮ್ಮಲ್ಲಿ ಹೋಗ್ಬಾರ್ದು. ಅದರಿಂದ ಅಪೊಸ್ತಲ ಪೌಲರು ಆ ಕಾಲಕ್ಕೆ ಬರೆದ್ರು, ಆದ್ರೆ ಆ ಕಾಲಕ್ಕೆ ಬರ್ದಿದ್ದು ಈ ಕಾಲಕ್ಕೂ ಏನಾಗ್ತದ ಅನ್ವಯ ಆಗುತ್ತೆ. ಆತರ ನಮಗೆ ಒಂದು ಹಾಗೆ ಬಂದ್ಬಿಟ್ರೆ ಸತ್ಯವನ್ನೇ ಸ್ವೀಕಾರ ಮಾಡುವಂತಹ ಒಂದು ವಿಷಯ ನಮ್ಗೆ ಬರತಾವ. ಒಂದು ದೊಡ್ಡ ಭೂತ ಬಂದ್ಬಿಟ್ಟಿದೆ ಆಲ್ರೆಡಿ ನಮ್ಮ ಮಧ್ಯೆ. ಒಂದು ಗ್ರೂಪು ಒಂಥರ ಹೇಳ್ತಾ ಇದೆ, 1960 ಇಸವಿವರೆಗೂ ಆ ಭೂತ ಬಂದಿರಲಿಲ್ಲ. ಯೇಸು ಕ್ರಿಸ್ತನ ಪ್ರಸನ್ನದ ಬಗ್ಗೆ ವಿಶ್ವಾಸ ಇದೆ, ಆದರೆ ರಾಜ್ಯದ ಪ್ರಾರಂಭ ಬಗ್ಗೆ ವಿಶ್ವಾಸ ಇಲ್ಲ. ಯಾಕೆ ಅಂದರೆ ಅದೇ ಭಿನ್ನಾಭಿಪ್ರಾಯ. ಕ್ಲಿಯರ್ ಆಗಿ ಅವ್ರಿಗೆ ತುಂಬ ಹೇಳ್ತದೆ, ಆದರೂ ಸಹ ನಂಬೋದಕ್ಕೆ ಅವ್ರಿಗೆ ಆಗ್ತದೆ. ಓಕೆ, ನೋಡಿ ಫಾರ್ ಎಕ್ಸಾಂಪಲು, ನಾವು ಈ ಒಂದು ಮೆಮೋರಿಯಲ್ ಪಾಲ್ಗೊಳ್ಳೋಕ್ಕೆ ಮುಂಚೆ ಮಾಂಸಿಕ ಇಸ್ರೇಲರು ಮಾಡಿದಂಥ ಕಾರ್ಯ ಏನಪ್ಪ ಅಂದರೆ, ಮೊದಲನೇದಾಗಿ ರೊಟ್ಟಿಯಲ್ಲಿ ಹುಳಿ ಇರಬಾರ್ದು, ಎರಡನೇದಾಗಿ ಮನೆಯಲ್ಲೂ ಹುಳಿ ಇರಬಾರ್ದು. ಎರಡು ಕಾರ್ಯ ಮಾಡೋದು. ರೊಟ್ಟಿ ಅಂದರೆ ಯಾವುದು ಸೂಚನೆ ಮಾಡುತ್ತೆ? ಫೈನ್, ರಾನ್ಸಮ್. ದೇವರ ವಾಕ್ಯ. ಮನುಷ್ಯ ಆಹಾರದಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಜೀವಿಸ್ತಾನೆ. ಅಂದ್ರೆ ರೊಟ್ಟಿಯಲ್ಲಿ ಹುಳಿ ಇರಬಾರ್ದು ಮೊದಲನೇ ದಾರಿ, ಮೊದಲನೇ ವಿಷಯ. ಎರಡನೇದು ಮನೆಯಲ್ಲಿ ಹುಳಿ ಇರಬಾರ್ದು. ಮನೆ ಅಂದ್ರೆ ಏನಾಗ್ತದ್ರೆ, ನಾವೇ ದೇವರ ಆಲಯವಾಗಿದ್ದೀವಿ. ಅಂದ್ರೆ ನಮ್ಮಲ್ಲೂ ಸಹ ಹುಳಿ ಇರಬಾರ್ದು. ಆ ಹಬ್ಬಕ್ಕೆ ಬರೋದಕ್ಕೆ ಮುಂಚೆ ಒಂದು ವಾರ ಏನ್ ಮಾಡೋದು, ನಾವು ಆ ಹುಳಿಗಳನ್ನ ಫಸ್ಟ್ ತೆಗೆದಾಕ್ತೀವಿ. ತುಂಬಾ ಮುಖ್ಯ, ದ ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಬರುತ್ತೆ ಪಾಲ್ಗೊಳ್ಳೋದು, ದ ಸೆಕೆಂಡ್ ಸ್ಟೇಜ್. ನೋಡಿ, ಯೇಸು ಕ್ರಿಸ್ತರು ಆ ಒಂದು ದೀಕ್ಷೆ ತಗೊಂಡ ತಕ್ಷಣನೇ ಅವರು ಮಾಡಿದಂಥ ಪ್ರಾಮುಖ್ಯವಾದ ಕಾರ್ಯ ಏನಪ್ಪ ಅಂದರೆ, ಆಲ್ರೆಡಿ ಅವರು ಪರಿಪೂರ್ಣ ಮನುಷ್ಯ, ಅವರ ಮೆಮೊರಿ ಪವರ್ ಬಂದ್ಬಿಟ್ಟು ಎಲ್ರಿಗಿಂತ 100% ಕೆಲಸ ಮಾಡ್ತಾ ಇದೆ. ಎಲ್ಲ ಪ್ರವಾದನೆ ಅವ್ರ ತಲೆಯಲ್ಲಿದೆ. 12ನೇ ವಯಸ್ಸಲ್ಲೇ ಡೋಂಟ್ ಯು ನೋ ದಟ್ ಐ ಶುಡ್ ಬಿ ಆಫ್ ಮೈ ಫಾದರ್ಸ್ ಬಿಸ್ನೆಸ್ ಅಂತ ಹೇಳಿದ್ರು. ನಾನು ತಂದೆಯಾದ ದೇವರ ವಿಷಯವಾಗಿ ಇರಬೇಕು ನನಗೆ ಗೊತ್ತಿಲ್ವಾ ಅಂತ ವಿಷಯ ಅವ್ರಿಗೆ. ಯಾವಾಗ ಆ ಒಂದು ಬ್ಯಾಪ್ಟಿಸಮ್ ತಗೊಂಡ್ರು, ಅವರಿಗೆ ಪರಿಶುದ್ಧಾತ್ಮ ಹೆಂಕೊಳ್ಳಲ್ಪಡ್ತಂತೆ, ಅಳತೆ ಇಲ್ಲದೆ ಕೊಡಲ್ಪಡ್ತು. ಆಗ ಅವ್ರಿಗೆ ಗೊತ್ತಿದ್ದಂತಹ ಎಲ್ಲ ಪ್ರವಾದನೆಗಳು ಹೆಂಗಾಗ್ತಪ್ಪ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಲಿಂಕ್ ಆಗ್ತಾ ಬಂದ್ರು. ಅವ್ರಿಗೆ ಈ ಉಡಂಬಡಿಕೆ ಮೇಲೆ ಒಂದು ಸೀರಿಯಸ್ನೆಸ್ ಇತ್ತು. ಅದನ್ನ ಯಾವತರ ನೆರವೇರಿಸ್ಬೇಕು ಅಂದ್ಬಿಟ್ಟು ಅವರು ಧ್ಯಾನ ಮಾಡೋದ್ರಲ್ಲಿ ಆಹಾರ ಒಂದಿದೆ, ಅದನ್ನ ಸ್ವೀಕಾರ ಮಾಡ್ಬೇಕನ್ನೋ ವಿಷಯನೇ ಅವ್ರು ಮರ್ತು ಹೋಗ್ಬಿಟ್ರು. ಅವ್ರು 40 ದಿವಸ 40 ರಾತ್ರಿ ಬೇಕಂತ ಉಪವಾಸ ಮಾಡಿಲ್ಲ. ಅವ್ರ ದೇವರ ವಾಕ್ಯವನ್ನು ಯಾತರ ನೆರವೇರಿಸ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸಿದ ಕಾರಣ ಆಹಾರದ ಬಗ್ಗೆ ಅವ್ರ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಅವರ ಜೀವನದಲ್ಲಿ ಎಲ್ಲ ಕಾರ್ಯಕ್ಕಿಂತ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸೋದೇ ಅವರಿಗೆ ಮುಖ್ಯವಾಗಿತ್ತು. ಈ ಕಾರ್ಯ ಬೂಳದಲ್ಲಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಸೈಂಟಿಸ್ಟ್ ಯಾವುದೋ ಒಂದು ಕಾರ್ಯವನ್ನು ಅವನು ಕಂಡುಹಿಡಿಯೋದಕ್ಕೆ ಆಸೆ ಇದ್ರೆ ಅವನಿರುವಂತಹ ಆ ಉತ್ಸಾಹ ಕಟ್ಟಿಂಗ್ ಮಾಡಕ್ಕೆ ನೇರ ಸಮಯ ಇರಲ್ಲ, ಶೇವಿಂಗ್ ಮಾಡಕ್ಕೆ ಸಮಯ ಇರಲ್ಲ. ಯಾಕೆ? ಸ್ನಾನನೇ ಮಾಡಿರಲ್ಲ ಅವನು. ಯಾಕಪ್ಪ ಅಂದ್ರೆ ಈ ಸೋ ಮಚ್ ಫೋಕಸ್ಡ್. ಅದೇ ತರಾನೇ ಇಲ್ಲಿ ನಮ್ಮ ರಕ್ಷಕರ ಯೇಸು ಕ್ರಿಸ್ತರು, ಯು ಆರ್ ಸೋ ಮಚ್ ಫೋಕಸ್ಡ್, ದೇವರ ಚಿತ್ತ ಏನು ಅನ್ನೋದನ್ನ ಸ್ಟಡಿ ಮಾಡೋಕ್ಕೆ ಪರ್ಫೆಕ್ಟ್ ಆಗಿ ಮಾಡೋದು. ರೊಟ್ಟಿ ಅವರು ಸ್ವೀಕಾರ ಮಾಡುವಂಥ ರೊಟ್ಟಿ ಇತ್ತು ಗೊತ್ತಾ, ಹುಳಿ ಇಲ್ಲದ ರೊಟ್ಟಿ, ಪರ್ಫೆಕ್ಟ್ ಆಗಿ ಸ್ವೀಕಾರ ಮಾಡಿದ್ರು. ನೋಡಿ ಫಾರ್ ಎಕ್ಸಾಂಪಲು, ಬೈಬಲಲ್ಲಿ ಒಬ್ಬರು ನೋಡ್ಬಿಟ್ಟು ನೀನು ಮುಟ್ಟಾಲ ಅಂತ ಹೇಳಿದ್ರೆ ಅದಕ್ಕೆ ಏನು ಪನಿಷ್ಮೆಂಟ್, ಯು ವಿಲ್ ಬಿ ಪುಟ್ ಇನ್ ಟು ಗೆಹೆನ್ನಂ, ಅಂದ್ರೆ ಎರಡನೇ ಮರಣಕ್ಕೆ ಈಕ್ವಲ್. ಸೊ ಹಂಗಾಗಿ ಈ ಒಂದು ವಾಕ್ಯ ಓದನ್ರಿ, ಗಲಾತಿಯ 3ನೇ ಅಧ್ಯಾಯ 1ನೇ ವಾಕ್ಯ, ಗಲಾತಿಯನ್ಸ್ 3rd chapter 1st verse.
ಎಲ್ಲರಿ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಏಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ಮರಣಿಸಲ್ಪಟ್ಟವನಲ್ಲವೇ? ನೋಡಿ, ಅಪೊಸ್ತಲ ಪೌಲರು ಪರಿಶುದ್ಧಾತ್ಮದಲ್ಲಿ ತುಂಬಿ ಬರೀತಿದ್ದಾರೆ, ಬುದ್ಧಿ ಇಲ್ಲದ ಗಲಾತ್ಯ. ಏನಕ್ಕೆ ಬರ್ತೀವಿ ವಾಕ್ಯ? ಒಬ್ಬನ ಮುಟ್ಟಾಲ ಅಂತ ಹೇಳಿದ್ರು ಒಂದೇನೆ ಅಲ್ವರ, ಬುದ್ಧಿ ಇಲ್ಲ ಅಂತ ಹೇಳಿದ್ರು ಒಂದೇನಲ್ವಾ? ಫೂಲಿಶ್ ಗಲೇಶ್ ಅಂತ ಬರೀತಾರೆ. ಯಾಕೆ ಬರೆದ್ರೆ? ಯೇಸು ಕ್ರಿಸ್ತನ ಮುಖಾಂತರ ನೀವು ನೀತಿವಂತಿಗೆ ಬಂದಿದ್ದೀರಾ, ಬೈ ಫೇತ್ ಯು ಆರ್ ಮೇಡ್ ರೈಚಿಯಸ್ ಅನ್ನೋ ವಿಷಯನ ತೆಗೆದಾಕಿ, ಮೋಸೆ ಮುಖಾಂತರ ನಿಮ್ಮಲ್ಲಿ ಸುನ್ನತಿ ಮಾಡದಿದ್ರೆ ನೀವೇನಾಗಲ್ಲ, ನೀವು ನೀತಿವಂತಿಕೆಗೆ ಬರಲ್ಲ ಅನ್ನೋ ಒಂದು ದುರ್ಬೋಧನೆ ತಗೊಂಡ್ಬಿಟ್ರು. ಇದೇ ಉಳಿ. ಅದಕ್ಕೆ ಯೇಸು ಕ್ರಿಸ್ತ ಬರೀತಾರೆ, ಫ್ಯಾರಸಿಯರು ಸದುಸಯರ ಉಳಿ ಮಾಡ್ರಿ, ನೀವು ಎಚ್ಚರಿಕೆಯಿಂದಿರಿ. ಹಂಗಾಗಿ ನಾವು ಓದುವ ಒಂದೊಂದು ವಾಕ್ಯದಲ್ಲೂ ಅದನ್ನ ಸರಿಪಡಿಸಿ ದೃಢಪಡಿಸಿ ಮನವಾಂಜೆಯಿಂದ ವಾಕ್ಯಗಳನ್ನ ಕೇಳಿ ಅದು ಸರಿ ಇದೆಯೇ ಅಂತ ಪರಿಶೋಧನೆ ಮಾಡಿದ್ರೆ, ಬರಿಯದಲ್ಲಿರುವಂತಹ ಸಹೋದರ ಸಹೋದರ ನಾವು ಯೋಗ್ಯರಾಗಿರ್ತೀವಿ. ನೋಡಿ, ಕೊನೆಯದಾಗಿ ಅಂದ್ರೆ ಈ ಕೊನೆ ಕಾಲಕ್ಕೆ ಉಳಿದಿರುವಂತಹ ವಿಷಯ ಏನಪ್ಪ ಅಂದ್ರೆ, ವಾಕ್ಯ ಓದೋಣ. 1 ಕೊರಿಂಥ್ಯ 13:13 1 ಕೊರಿಂಥಿಯನ್ಸ್ 13:13. ಹೀಗಿರುವುದರಿಂದ ನಂಬಿಕೆ, ನಿರ್ಭಯ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನಂಬಿಕೆ, ನಿರೀಕ್ಷೆ, ಪ್ರೀತಿ. ಏನ್ ನಂಬಿಕೆ, ಏನ್ ನಿರೀಕ್ಷೆ, ಏನ್ ಪ್ರೀತಿ ಅಂದ್ರೆ, ನಿರೀಕ್ಷೆ ಅಂದ್ರೆ ವಿಶ್ವಾಸ ಅಲ್ವಾ ಸರ್? ವಿಶ್ವಾಸ, ನಂಬಿಕೆ, ಹ್ಯಾಂಡ್ ಪ್ರೀತಿ. ಈಗ ಕ್ರಿಸ್ತನ ನಂತರ ಎಡಿ 2024 ಹೊತ್ತು, ಬಿಫೋರ್ ಕ್ರೈಸ್ಟ್ ಎಷ್ಟಾಗತ್ತೆ? 4126. ಅದಕ್ಕಿಂತ ಹಿಂದೆ ಹೋದಾಗ ದೇವದೂತರು ಏನ್ ಮಾಡಿದ್ರು? ದೇವರು ಸೃಷ್ಟಿ ಮಾಡಿದ್ರು. ಅದಕ್ಕಿಂತ ಹಿಂದೆ ಹೋದಾಗ ಲೂಸಿಫರ್ನ ಸೃಷ್ಟಿ ಮಾಡಿದ್ರು. ಅದಕ್ಕಿಂತ ಹಿಂದೆ ಹೋದಾಗ ಕ್ರಿಸ್ತನ್ನ, ಆದಿನಲ್ಲಿ ವಾಕ್ಯ, ಆದಿ ಅನ್ನೋ ಫಸ್ಟ್ ಪದ ಅಲ್ಲೇ ಬರ್ತದೆ, ಅಲ್ಲೇ ಸಮಯದ ಒಂದು ಪ್ರಾರಂಭ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ವೇರ್ ದ ಟೈಮ್ ಇಟ್ಸೆಲ್ಫ್ ಸ್ಟಾರ್ಟ್ಸ್. ಹಂಗೆ ಹಿಂದೆ ಹೋಗ್ತಾ ಇದ್ರೆ, ಏನಿದೆ ಅಲ್ಲಿ, ಫಾರ್ ಎಕ್ಸಾಂಪಲ್, 1,000 ವರ್ಷದ ನಂತರ ಬರ್ಬೇಕಾಗಿರುವಂತಹ ವರ್ಷಗಳಿಗೆ ಕೊನೆಯಿಲ್ಲ. ಇನ್ಫಿನಿಟಿ ಇನ್ ಫ್ಯೂಚರ್ ಇಮ್ಯಾಜಿನ್ ಮಾಡ್ಬೋದು, ಇನ್ಫಿನಿಟಿ ಇನ್ ಪಾಸ್ಟ್ ಇಮ್ಯಾಜಿನ್ ಮಾಡೋಕ್ಕಾಗತ್ತ? ಅದು ನಮ್ಮ ತಂದೆಯಾದ ದೇವರು. ಅವ್ರು ಇರೋದು, ಅವರಿಗೆ ಪ್ರಾರಂಭವಿಲ್ಲ ಅಂದ್ರೆ ಪ್ರೀತಿಗೂ ಪ್ರಾರಂಭ ಇಲ್ಲ. ನಿರೀಕ್ಷೆ, ನಂಬಿಕೆ, ಪ್ರೀತಿ, ಇದರಲ್ಲಿ ಪ್ರೀತಿನೇ ದೊಡ್ಡದು. ಅಂದ್ರೆ ನಂಬಿಕೆ ನಿರೀಕ್ಷೆ ತೆಗೆದಾಕಿ ಅನ್ನೋದಲ್ಲ. ನೋಡಿ, ನನ್ನ ಅಪ್ಪಿಸೋಸಿದ್ರೆ ಇದನ್ನ ನಾವು ದೃಢವಾಗಿ ಚೆಕ್ ಮಾಡಬೇಕು. ನಾನು ಯಾವ ಒಂದು ಕಾರ್ಯವನ್ನು ನಂಬ್ತಾ ಇದ್ದೀನೋ, ನಾನು ಯಾವ ಒಂದು ಕಾರ್ಯವನ್ನು ನಿರೀಕ್ಷಿಸ್ತಾ ಇದ್ದೀನೋ, ಅದು ಸರಿಯಾಗಿದ್ರೆ ಮಾತ್ರನೇ ಅದು ನನಗೆ ದೊರಕೋದು. ಇಲ್ಲಾಂದ್ರೆ ನನ್ನನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ಫೂಲ್ ಮಾಡ್ಬೋದು ಅಂತ, ಡಿಸೀವ್ ಮಾಡ್ಬೋದು ಅನ್ನೋದೇ ಅರ್ಥ. ಈ ವಿಷಯ ನಮಗೆ ಈಗ ಪರಿಪೂರ್ಣವಾಗಿ ಶುದ್ಧವಾಗಿದೆಯಾ ಅಂತ ಒಂದು ಪ್ರಶ್ನೆ ಹಾಕೋದಾದ್ರೆ, ವಾಕ್ಯ ಓದೋಣ. ಮತ್ತಯ್ಯ 13:33. ಮತ್ತಯ್ಯ 13:33. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಉಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಉಳಿಯಾಯಿತು. ನೋಡಿದ್ರ, ಆ 3 ಸೇರು ಇಟ್ಟೇನೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಏನಾಗೋಯ್ತು? ಆಗೋಯ್ತು. ದೇವರ ಕೃಪೆಯಿಂದ ಅವರ ಚಿತ್ತದ ಪ್ರಕಾರ ಅವರ ಒಂದು ಪ್ರಿನ್ಸಿಪಲ್ ಇದೆ, ಇಟ್ಸ್ ಕಾಲ್ಡ್ ಅಸ್ ಚಾನಲ್. ಏನಂತ ಕನ್ನಡದಲ್ಲಿ ಚಾನಲ್ಗೆ, ಚಾನಲ್ ಅಂದ್ರೆ ಒಂದು ಇದು ನದಿ ಬರುತ್ತೆ ಗೊತ್ತಾ, ಒಂದು ಕಾಲುವೆ ತರ
ಕಾಲುವೆ ಅಂತ ಇಟ್ಕೊಳ್ಳೋಣ. ದೇವರು ಏರ್ಪಡಿಸಿರುವಂತಹ ಆ ಚಾನಲ್ ಬಗ್ಗೆ ಬಂದ್ರನೇ ಸತ್ಯ. ಯೇಸು ಕ್ರಿಸ್ತನು ಆದಿಯಲ್ಲಿ ಹೆಂಗಂದ್ರೆ ತಮಿಳಲ್ಲಿ ಪಂಗು ಪಂಗಾಗ ವಗೈ ವಗೈಯಾಗ ಪಿದಾವುಕ್ಕೆ ತಿರುವಿನ ಪಟ್ಟಿನ ದೇವನ್ ಕಡಿಸಿ ಕಾಲತ್ತಲ ಕುಮಾರ ಮೂಲಿ ಮಗ ನಮಗೆ ತಿರುವಿಳಂ ಪಟ್ಟಿನಾರ್. ಇಬ್ರಯ 1:1 ಬರ್ತದ. ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ಏನ್ರಿ ಕನಸು ಮುಖಾಂತರ ಭಾಗ ಭಾಗವಾಗಿ ಕೊಟ್ರು ವಿಧ ವಿಧವಾಗಿ ದೇವರು ಮಗನ ಮುಖಾಂತರ ಮಾತಾಡಿ. ಅಲ್ವರ ಏನಾಗತ್ತಿಲ್ಲ ಕ್ಲಿಯರ್ ಆಗುತ್ತೆ. ಮಗ ಮುಖಾಂತರ ಬಂದಂತ ಸತ್ಯ ಅಲ್ಲಿಂದ ಜನಕ್ಕೆ ಅಂದ್ರೆ ಸಭೆಗೆ ಅರ್ಥ ಆಗ್ಬೇಕಂದ್ರೆ ಅವ್ರ ಕೈಯಲ್ಲಿರುವಂತಹ 7 ನಕ್ಷತ್ರಗಳು ಇದು ತಂದೆಯಾದ ದೇವರ ಕಾಲುವೆ ಚಾನಲ್. ನಾವು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡಬಾರ್ದು. ನಮ್ಮ ಯೋಗ್ಯತೆ ಏನಿದೆ ಅಂದ್ರೆ ನನಗೆ ನಿಮ್ಗಲ್ಲ ಬಟ್ ಮೈಸಲ್ಲಿ ನನ್ನ ಯೋಗ್ಯತೆ ಏನಿದೆಯೋ ನಡೆದಿರಬೇಕು. ನಾನು ಅಂಗಾಳಲ್ಲಿರುವಂತಹ ಒಂದು ಚಿಕ್ಕ ಬೆರ್ಲ ಬೆರ್ಲ ಒಂದು ಉಗುರು, ಆ ಉಗುರು ಎದೆ ಆಗಕ್ಕೆ ಆಸೆ ಪಡ್ಬೋದು. ನನ್ನ ಯೋಗ್ಯತೆ ದೇವ ಚಿತ್ರದಲ್ಲಿ ನನಗೆ ಕೊಟ್ಟಿರುವ ಸ್ಥಳ ಯಾವುದು ಅದ್ ಬಿಟ್ಟು ಬರ್ಬಾರ್ದು ನಾನು. ಸೊ ಹಂಗಾಗಿ ಅವರ ಮುಖಾಂತರನೇ ದೇವರು ನಮಗೆ ಕೊಟ್ಟಿರುವಂತಹ ಸತ್ಯ ಪ್ರಾರಂಭದಲ್ಲಿ ಅದನ್ನ ಸ್ವೀಕಾರ ಮಾಡಿದಂತ ನಾವು ಕೋಣೆಗೆ ಬಂದ್ರೆ ಕೊಬ್ಬಿಟ್ವಿ ಅಂತೆ. ಚೆನ್ನಾಗಿ ಕೊಟ್ಟಂತ ಆಹಾರ ತಿಂದ್ಬಿಟ್ಟು ನಾವು ಏನಾಗುತ್ತೆ ತಲೆ ದೊಡ್ಡದಾಗೋಯ್ತು ಕೊಬ್ಬಾಗೋಯ್ತು. ಹಂಗಾಗಿ ನಾವೇ ಏನ್ ಮಾಡ್ತೀವಿ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಯೋಚನೆ ಮಾಡಿ 7 ದೂತರುಗಳನ್ನೇ ನಾವೇನ್ ಮಾಡ್ತಾ ಇದೀವಿ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಿ. ನಾವು ಯೋಚನೆ ಮಾಡ್ಬಿಡ್ತೀವಿ. ಅದಕ್ಕೆ ಅಪ್ಪ ಬರ್ಬಾರ್ದ್ರು ಬುದ್ಧಿ ಇಲ್ಲ ಗ್ಲಾತಿ ಅವ್ರಿ ಏನ್ ಮಾಡ್ರಿ ನೀವು ಫಸ್ಟ್ ನಿಮ್ಮ ಆಹಾರ ರೊಟ್ಟಿ ಇರುವಂತಹ ಹುಳಿನ ನೀವು ತೆಗೆದಾಕ್ರಿ. ಯಾಕಂದ್ರೆ ಮೂರುನು ಏನಾಗ್ಬಿಟ್ಟಿದೆ ಹುಳಿ ಆಗಿದೆ. ವಿಶ್ವಾಸ ಏನಪ್ಪ ಅಂದ್ರೆ ತಂದೆಯಾದ ದೇವರ ಕೊಟ್ಟಿರುವಂತಹ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವಂತಹ ವಾಗ್ದಾನಗಳ ಮೇಲಿರುವಂತಹ ನಂಬಿಕೆನೆ ವಿಶ್ವಾಸ. ಪ್ರೀತಿ ಏನಪ್ಪ ಅಂದ್ರೆ ಪ್ರೀತಿ ನೀನು ಏನೇ ಮಾಡ್ಲಿ 13ನೇ ಅಧ್ಯಾಯ ಬರ್ದೇ ಮಾಡ್ತಾರೆ ಅಪೊಸ್ತಲ ಪೌಲರು ಕ್ಲಿಯರ್ ಬರ್ತಾರೆ ಲವ್ ಬೇರತ್ ಆಲ್ ಬಿಲೀವತ್ ಆಲ್ ಹೋಪತ್ ಆಲ್ ಎಂಡ್ಯೂರತ್ ಆಲ್ ಎಲ್ಲವನ್ನು ನಂಬುತ್ತೆ ಎಲ್ಲವನ್ನು ಸಹಿಸುತ್ತೆ ಎಲ್ಲವನ್ನು ಏನ್ ಮಾಡುತ್ತೆ ಎಂಡ್ಯೂರ್ ಮಾಡುತ್ತೆ. ಯಾರು ನಿಮ್ಮಡಲ್ಲ ಅದು ಸಂದೇಹ ಪಡೋಲ್ಲ ಅನ್ನೋ ಒಂದು ವಿಷಯ. ಅಂದ್ರೆ ಈ ಒಂದು ಮನೆಯಲ್ಲಿರುವಂತಹ ಹುಲಿ ಈ ಒಂದು ಕ್ಯಾರೆಕ್ಟರ್ ಇರಬಾರ್ದು. ನೋಡಿ ಫಾರ್ ಎಕ್ಸಾಂಪಲ್ ವಾಕ್ಯ ಓದನ ಯೋವಾನ 20ನೇ ಅಧ್ಯಾಯ 27ನೇ ವಾಕ್ಯ ಯೋವಾನ 20:27. ಆಮೇಲೆ ತೋಬನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು. ನೋಡಿದ್ರ ನಂಬದವನಾಗಿರಬೇಡ ನಂಬುವವನಾಗಿರು. ಅಂದ್ರೆ ಈ ತೋಮನ ಏನಪ್ಪ ಹೆಸರಪ್ಪ ಅಂದ್ರೆ ಅವಿಶ್ವಾಸಿ ಅಂತ ಇಟ್ ಕಮ್ಸ್ ಇನ್ ದ ತಮಿಳ್ ಬೈಬಲ್ನಲ್ಲಿ. ಇಂಗ್ಲಿಷ್ ಇಸ್ ಅನ್ಫೇತ್ಫುಲ್ ಇಲ್ಮದಲ್ಲಿ ನಂಬದವನಾಗಿರಬೇಡ ಅವಿಶ್ವಾಸ ಬಂತ ಇಲ್ಲಿ ಇಟ್ ನೆವರ್ ಕೆಮ್ ಅವಿಶ್ವಾಸಿ ಅಲ್ವಾ. ನೋಡಿ ತೋಮ ಯಾರಪ್ಪ ಅಂದ್ರೆ 12 ಅಪೋಸ್ತಲರಲ್ಲಿ ಒಬ್ಬ ಅಪೋಸ್ತಲ ಸಭೆಗೇನ್ರಿ ಇವರಲ್ಲ ಫೌಂಡೇಶನ್ ಸ್ಟೋನ್ ತಂಬಾಗಲು ಯೇಸು ಕ್ರಿಸ್ತನು ದ ಕಾರ್ನರ್ ಸ್ಟೋನ್ ಅರ್ಥ ಆಯ್ತರ. ಈಗ ತೋಮ ವಿಶ್ವಾಸ ಇಲ್ವಾ ವಿಶ್ವಾಸ ಇರಲಿಲ್ಲ ಸೋಮನ್ಗೆ ಮತ್ ಹೆಂಗ್ ಬಂತು ತಮಿಳು ಪಡಿಗೆ ಮಾತಾಡೋದು ಇಂಗ್ಲಿಷ್ ಓದಿಸ ಕಾರಣ ಇಂಗ್ಲಿಷ್ ನೋಡಿ ನೀವು ಬೆರಳೆ ಹಿಂದಿ ನೀತಿ ಎನ್ ಕೈಗಳಿ ಕೈಯೇ ನೀತಿ ಎನ್ ಗಿಡಾವಳಿ ತೋಡು ವಿಶ್ವಾಸಿಯ ಅವಿಶ್ವಾಸಿಯ ಇರಾಮಲ್ ವಿಶ್ವಾಸಿಯ ಇರಿ ಅಂತ ಅವಿಶ್ವಾಸಿಯ ಇರಾಮಲ್ ವಿಶ್ವಾಸಿಯ ಇರಿ. ಈಗ ಬರಿಯ ಪಟ್ಟಣದವರು ಅಪೊಸ್ತಲ ಪೌಲನಿಂದಾನೇ ವಾಕ್ಯಗಳನ್ನ ಕೇಳಿ ಅದನ್ನ ಚೆಕ್ ಮಾಡಿ ನಂಬಿದ್ರು. ಹಂಗಾಗಿ ಅವರು ಥೆಸಲೋನಿಕ ಸಭೆಯವರಿಗಿಂತ ಶ್ರೇಷ್ಠರು ಅಂತ ವಾಕ್ಯ ಇದೆ. ಈಗ ತೋಮ ಅಂದ್ಬಿಟ್ಟು ನಾನು ಚೆಕ್ ಮಾಡಿನೇ ನಂಬೋದು ಅಂತ ಹೇಳೋದು ತಪ್ಪ ತಪ್ಪ.
ಮತ್ ಯಾಕೆ ಇಲ್ಲಿ ನೀನು ಅವಿಶ್ವಾಸಿಯಾಗಿರಬೇಡ ಅವಿಶ್ವಾಸಿಯಾಗಿರುವ ಅಂತ ಯೇಸು ಕ್ರಿಸ್ತ ಹೇಳೋರು? ಈ ವಾಕ್ಯ ಯೇಸು ಕ್ರಿಸ್ತನ ವಾಕ್ಯ, ಇದು ಚೆಕ್ ಮಾಡೋಕ್ಕೆ ಕರೆಕ್ಟ್ ನೋಡಿ. ವಾಕ್ಯ ಓದೋಣ, ಯೋವಾನ 11:16 ವಾಕ್ಯ, ಯೋವಾನ ಜಾನ್ 11:16. ಆಗ ದಿದುಮನೆಂಬ ತೋಮನು ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ನೋಡಿದ್ರ ಈ ಒಂದು ಸಂಭವಕ್ಕೆ ಸ್ವಲ್ಪ ಸಮಯದ ಮುಂಚೆ ಯೇಸು ಕ್ರಿಸ್ತನನ್ನು ಕಲ್ಲು ತಗೊಂಡು ಒಡೆದು ಸಾಯಿಸೋದಕ್ಕೆ ಯಹೋದ್ಯರು ಸ್ಟಾರ್ಟ್ ಮಾಡ್ಬಿಟ್ರು. ಆಗ ಆ ಒಂದು ಜಗವನ್ನು ಬಿಟ್ಟು ಏನ್ ಮಾಡಿದ್ರು, ಬೇರೆ ಕಡೆಗೆ ಬರ್ತಾರೆ. ಬಂದಾದ ನಂತರ ಯೇಸು ಕ್ರಿಸ್ತ ಹೇಳ್ತಾರೆ, ಬನ್ನಿ ನಾವೇನ್ ಮಾಡೋಣ ಮತ್ತೆ ಅಲ್ಲಿ ಹೋಗೋಣ ಅಂತ ಹೇಳಿದಾಗ 11 ಮಧ್ಯ ಅವನ್ನ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಯಾವ್ರಿಗೆ ಬರಲ್ಲ, ಅಲ್ಲಿ ಬನ್ನಿ ಹೋಗೋಣ ಅಂತ ಹೇಳಿದಾರೆ ಗೊತ್ತಾ ತೋಮ. ತೋಮ ಏನಾಗಲಿ, ತೋಮ ಅನ್ಫೇತ್ಫುಲ್ ಫೇತ್ಫುಲ್. ದೇವರ ವಾಕ್ಯದ ಬಗ್ಗೆ ಅವ್ರ ವಿಶ್ವಾಸ ಇತ್ತು, ಅವರು ಕ್ರಿಸ್ತನಿಗೋಸ್ಕರ ಸಾಯಕ್ಕೂ ಸಹ ಸಿದ್ಧವಾಗಿದ್ರು. ಆದ್ರೆ ನಂಬುವನಾಗಿರು, ನಂಬದವನಾಗಿರ್ಬೇಡ. ಅಂದ್ರೆ ನನ್ನನ್ನು ಮಾತ್ರ ನಂಬ್ರೆ ಸಾಲ್ದಪ್ಪ, ನಿನ್ನ ಜೊತೆ ಇರುವ ಸಹೋದರ ಸಹೋದರರು ನಂಬು. ನಿನ್ಗೆ ಅವ್ರು ಹೇಳಿದ್ರು ಅಲ್ವಾ, ನಾವು ಕರ್ತನ್ನ ನೋಡಿದ್ವಿ, ಏನಾಗಿದ್ರು ಅವರು ಅವರು ಪುನರುತ್ಥಾನ ಬಂದವರೇ ಅನ್ನೋದನ್ನ ನಿನ್ನ ಸಹೋದರ ಹೇಳಿದ್ರೆ ನೀನು ನಿಜವಾಗಿಯೂ ನಿನ್ನ ದೇಹದಲ್ಲಿ ಹುಳಿ ಇಲ್ಲದಿದ್ದಿದ್ರೆ ನೀನು ಖಂಡಿತವಾಗಿದ್ರು ನೀನು ನಂಬುತ್ತಾರೆ. ಆ ಗುಣಲಕ್ಷಣ ಇರ್ಬೇಕಂದ್ರೆ ಪ್ರೀತಿ ಸಗಲವನ್ನು ನಂಬುತ್ತೆ, ಸಗಲವನ್ನು ಸಹಿಸುತ್ತೆ, ಸಗಲವನ್ನು ಮಾಡುತ್ತೆ, ನಿರೀಕ್ಷೆ ಅಂದ್ರೆ ಎಂಡ್ಯೂರ್ ಮಾಡುತ್ತೆ ಅಂತ ನೋಡ್ತೀವಿ. ಹಂಗಾಗಿ ಎಪಿಸೋದ್ರೆ ನಾವು ಈ ಒಂದು ವಿಷಯಕ್ಕೆ ತಯಾರಾಗಬೇಕಂದ್ರೆ ರೊಟ್ಟಿಯಲ್ಲೂ ಹುಳಿ ಇರಬಾರ್ದು. ನಮ್ಮ ವಿಶ್ವಾಸ ಅದು ಮಹಾ ಪರಿಶುದ್ಧ ವಿಶ್ವಾಸವಾಗಿರಬೇಕು. ಏನೇ ಕಾರ್ಯ ಬಂದ್ರೂ ನಾವು ಅದನ್ನ ನಂಬಿಟ್ರೆ, ನಾವು ದೃಢವಾಗಿ ನಂಬೋದಕ್ಕೆ ಮುಂಚೆ ಅದನ್ನ ಸರಿಯಾದ ರೀತಿಯಲ್ಲಿ ಅಂಡರ್ಲೈನ್ ಮಾಡಿ, ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡಿ ಆ ಒಂದು ವಿಶ್ವಾಸ ನಮ್ಮ ಹೃದಯದಲ್ಲಿ ಬೇರು ಬಿಡಬೇಕು. ಆ ವಿಶ್ವಾಸ ತೆಗೆದಾಕೋದು ಒಂದೇ, ನಮ್ಮ ಜೀವವನ್ನು ತೆಗೆದಾಕೋದು ಒಂದೇ. ಅಂತಹ ಹುಳಿ ಇಲ್ಲದಂತಹ ವಿಶ್ವಾಸದಲ್ಲಿ ಬೆಳೆದ ನಂತರ ಒಬ್ಬ ಮನುಷ್ಯ ಜ್ಞಾನದಲ್ಲಿ ಬೆಳೆದ ಮೇಲೆ ಅವನು ಗುಣಲಕ್ಷಣದಲ್ಲಿ ಬೆಳೆದೇ ಇರೋದು ಆಗದೇ ಇರುವಂತಹ ವಿಷಯ. ಇಫ್ ಎ ಮ್ಯಾನ್ ಗ್ರೋಸ್ ಇನ್ ನಾಲೆಜ್, ಇಟ್ ಇಸ್ ಹೈಲಿ ಇಂಪಾಸಿಬಲ್ ದಟ್ ಹಿ ವಿಲ್ ನಾಟ್ ಗ್ರೋ ಇನ್ ಗ್ರೇಸ್. ನಿಮ್ಮ ಸತ್ಯದ ಮುಖಾಂತರ ನಮ್ಮನ್ನ ಪರಿಶುದ್ಧ ಮಾಡು, ನಿನ್ನ ವಾಕ್ಯವೇ ಸತ್ಯ. ಸತ್ಯ ಬಂದ್ಮೇಲೆ ನಮ್ಮಲ್ಲಿ ಪರಿಶುದ್ಧ ಆಗೋದು ಆಟೋಮೆಟಿಕ್ ಆಗಿ ಆಗಲೇಬೇಕು. ಸೊ ಈ ಒಂದು ವಿಷಯಗಳನ್ನ ನಾವು ಸರಿ ಮಾಡಿದ ಮೇಲೆ, ಒಂದು ರೊಟ್ಟಿಯಲ್ಲಿ ಹುಳಿ ಇರಬಾರ್ದು, ಎರಡನೇದು ಏನ್ ಮಾಡ್ಬೇಕಂತೆ, ನಮ್ಮ ಹೃದಯದಲ್ಲಿ ಯಾವ ತರದ ಹುಳಿ ಅಂದ್ರೆ ಯಾರ ಮೇಲೂ ಕೈ ಇರಬಾರ್ದು, ಆ ಪ್ರೀತಿ ಪರ್ಫೆಕ್ಟ್ ಆಗಿರ್ಬೇಕು. ಅದನ್ನ ಅದರಲ್ಲಿ ಬೆಳೆದ ನಂತರನೇ ಬ್ಯೂಟಿಫುಲ್ ಪಾಯಿಂಟ್, ನಮ್ಮ ಓಟ ಪ್ರಾರಂಭ ಆಗೋದು. ಓಟ ಮುಗಿಸೋದು ಬೇರೆ ವಿಷಯ, ನಮ್ಮ ಓಟ ಪ್ರಾರಂಭ ಆಗೋದೇ ಅವಾಗ ಅಂತಾರೆ. ನೋಡಿ ಅದಕ್ಕೆ ಒಂದು ಸಾಂಗ್ ನೆಟ್ ಕಾಣ ಸಾಂಗ್ ಅಲ್ಲ, ಸಾಂಗ್ಸ್ ನೆಟ್ ಇದೆ ಕನ್ನಡದಲ್ಲಿ, ಸಾಂಗ್ಸ್ ಇನ್ ನೈಟ್ ಇದೆಯಾ ಕನ್ನಡದಲ್ಲಿ ಬುಕ್ಸ್? ಇಲ್ಲ ಅಲ್ಲ, ಬಂದಿಲ್ಲ. ಇಲ್ಲಿ ನೀವು ಓದಿ ಬರೋಣ, ಐ ರೀಡ್ ಇನ್ ಇಂಗ್ಲಿಷ್. 10th October ಸಾಂಗ್ಸ್ ಇನ್ ದ ನೈಟ್ ಏನ್ ಹೇಳ್ತಾರೆ ಅಂದ್ರೆ, ಇರವಿಂದ ಯಾರು ಓದಿ ಪಡೆಯ ಪರವಾಗಿಲ್ಲ, ಇಂಗ್ಲಿಷಲ್ಲಿ ಓದಿ ಪರವಾಗಿಲ್ಲ. October 10 I press toward the mark for the prize of high calling of God in Christ Jesus. ಫಿಲಿಪ್ಪೈ ಬರೆದಂತ ಪತ್ರಿಕೆ 3:14 ನೋಡಿ, ಇಲ್ಲಿ ಬರೀತಾರೆ, ನೋ ಕ್ರಿಶ್ಚಿಯನ್ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ಎ ಲಾಂಗ್ ಡಿಲೇ ಇನ್ ರೀಚಿಂಗ್ ದ ಮಾರ್ಕ್. ಈ ಒಂದು ವಿಶ್ವಾಸದಲ್ಲೂ ಅದರ ರೊಟ್ಟಿನ
ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಕ್ಯಾರೆಕ್ಟರ್ ಅಲ್ಲಿ ಬೆಳೆಯೋದಿಕ್ಕೆ ಯಾವ ಒಂದು ಕ್ರಿಸ್ತನು ತಡ ಮಾಡಬಾರ್ದಂತೆ. ಆದಷ್ಟು ಬೇಗ ಆ ಒಂದು ಮಾರ್ಗಕ್ಕೆ ನಾವು ಬಲಿಬೇಕು. ದ ಮಿಲ್ಕ್ ಆಫ್ ದ ವರ್ಲ್ಡ್ ಶುಡ್ ಬಿ ರಿಸೀವ್ಡ್, ಇಟ್ಸ್ ಸ್ಟ್ರೆಂತ್ ಶುಡ್ ಬಿ ಅಪ್ರೋಪ್ರಿಯೇಟೆಡ್, ಸ್ಪಿರಿಚುವಲ್ ಸೈಟ್ ಅಂಡ್ ಸ್ಪಿರಿಚುವಲ್ ಎನರ್ಜಿ ಶುಡ್ ಕ್ವಿಕ್ಲಿ ಫಾಲೋ, ಅಂಡ್ ಸ್ಟ್ರಾಂಗ್ ಮೀಟ್ ಆಫ್ ಡಿವೈನ್ ಟ್ರೂತ್ ಶುಡ್ ಬಿ ಸ್ಪೀಡಿಲಿ ಬ್ರಿಂಗ್ ಟು ಫುಲ್ ಮೆಚುರಿಟಿ ದ ಕ್ರಿಸ್ಟಿಯನ್ ಕ್ಯಾರೆಕ್ಟರ್. ಅಂದ್ರೆ ದೇವರ ವಾಕ್ಯದಲ್ಲಿರುವಂತಹ ಆಳಿನ ಆಹಾರ ಮತ್ತೆ ಬಲವಾದ ಆಹಾರ ಎಲ್ಲವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿರುವಂತಹ ಬಲವನ್ನು ನಾವು ಏನ್ ಮಾಡ್ಕಂತೆ ತಗೊಂಡು, ಯಾವಾಗ ಆ ಒಂದು ಕ್ರಿಸ್ತನ ಕ್ಯಾರೆಕ್ಟರ್ ಬೆಳವಣಿಗೆ ಆಗಿದೆಯೋ, ಮೆಚುರಿಟಿ ಆಗಿದೆಯೋ, ಅವಾಗ ಮಾತ್ರನೇ ಹೇಳ್ತಾರೆ, ಅಂಡ್ ಒನ್ಸ್ ಅಟೈನ್ಡ್ ಇಟ್ ಶುಡ್ ಬಿ ಹೆಲ್ಡ್ ಅಟ್ ಎನಿ ಕಾಸ್ಟ್ ಟು ಆಲ್ ಟ್ರಯಲ್ಸ್ ಅಂಡ್ ಡಿಫಿಕಲ್ಟೀಸ್ ವಿಚ್ ಅಡ್ವರ್ಸರಿ ವರ್ಲ್ಡ್ ಅಂಡ್ ಫ್ಲೆಶ್ ಮೈಟ್ ಬಿ ಪರ್ಮಿಟೆಡ್ ಟು ಬ್ರಿಂಗ್ ಅಗೇನ್ಸ್ಟ್ ಅಸ್. ಆ ಒಂದು ವಿಷಯಕ್ಕೆ ಬಂದ್ಬಿಟ್ಮೇಲೆ ಯಾವುದೇ ಕಾರಣಕ್ಕೂ ಆ ಒಂದು ವಿಷಯ ಬಿಟ್ಟು ನಾವು ಕೆಳಗಡೆ ಬೀಳ್ಬಾರ್ದು. ಈ ಮಾಂಸ, ಈ ಬೂಳಕ ಮತ್ತೆ ಸೈತಾನ ನಮಗೆ ಕೊಡ್ತಾನೆ, ಏನ ಶೋಧನೆ ಕೊಡ್ತಾನೆ, ಶೋಧನೆ ಕೊಟ್ಟರು ಸಹ ನಾವು ಬೀಳ್ಬಾರ್ದು. ಯಾಕಂದ್ರೆ ನೋಡಿ ಹೇಳ್ತಾರೆ, ಇವಾಗ ತುಂಬಾ ಮುಖ್ಯವಾದ ವಿಷಯ ಹೇಳ್ತಾರೆ, ದ ಸಿವಿಯರೆಸ್ಟ್ ಟೆಂಪ್ಟೇಷನ್ ಕಮ್ ಆಫ್ಟರ್ ವಿ ಹ್ಯಾವ್ ರೀಚ್ ದ ಮಾರ್ಕ್. ತುಂಬಾನೇ ತುಂಬಾನೇ ಸಾರಿ ಕಷ್ಟವಾದ ಶೋಧನೆ ನಾವು ಯಾವಾಗ ಈ ಒಂದು ಲೆವೆಲ್ಗೆ ಬೆಳಿತೀವೋ ಅವಾಗಲೇ ನಾವು ಆ ಒಂದು ಲೆವೆಲ್ಗೆ ಬೆಳೆದಿದ್ದರೆ ಶೋಧನೆನೇ ಬರಲ್ಲ. ಶೋಧನೆ ಬರದೇ ಇದ್ರೆ ನಾವು ಹೆಂಗೆ ಸಭೆಗಳಿಗೆ ಸೇರೋದು? ಅರ್ಥ ಆಯ್ತಾ? ಇದರ ಸೀರಿಯಸ್ನೆಸ್ ತುಂಬ ಮುಖ್ಯ. ಸೊ ಹಂಗಾಗಿ ನಮಗೆ ಬರಬೇಕಾಗಿರುವಂತಹ ಈ ಸಿವಿಯರೆಸ್ಟ್ ಟೆಂಪ್ಟೇಷನ್ಸು ತಡೆ ಮಾಡ್ಕೋಬೇಕಂದ್ರೆ ಅಂತಹ ಒಂದು ಬೆಳವಣಿಗೆ ನಮಗೆ ಆಗಬೇಕು. ಈ ಬೆಳವಣಿಗೆ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಇಟ್ಟಂತಹ ಒಂದು ಪಾತ್ರೆ, ಆ ಪಾತ್ರೆ ನೀಗಲಾಗಲಿಲ್ಲ, ಇಟ್ ವಾಸ್ ನಾಟ್ ರಿಮೂವ್ಡ್. ಅದೇ ಪಾತ್ರೆಯಲ್ಲಿ ನಮಗೇನಿದೆ ಇವಾಗ ಭಾಗ ಇದೆ. ಅಂದ್ರೆ ಆ ಪಾತ್ರದಲ್ಲಿ ನಾವು ಪಾಲ್ಗೊಳ್ಬೇಕಂದ್ರೆ ಆ ಪಾತ್ರೆ ಅನ್ನೋದು ಸಿವಿಯರೆಸ್ಟ್ ಟೆಂಪ್ಟೇಷನ್, ತುಂಬಾನೇ ಕಹಿಯಾದ ಒಂದು ಶೋಧನೆ. ಆ ಶೋಧನೆಯಲ್ಲಿ ನಾನು ಪಾಲ್ಗೊಳ್ಬೇಕಂದ್ರೆ ಅದಕ್ಕೆ ತಕ್ಕಂತಹ ಒಂದು ಬೆಳವಣಿಗೆ ನನ್ನ ಬರಬೇಕು. ಆ ಬೆಳವಣಿಗೆ ಬಂದ್ರೇನೆ ತಂದೆಯ ದೇವರು ನನಗೆ ಆ ಶೋಧನೆಯನ್ನ ಅನುಮತಿ ಮಾಡ. ನೋಡಿ, ಈಗ ಮೆಮೋರಿಯಲ್ ಅಲ್ಲಿ ಜಾನ್ವರಿ ಶುರು ಮಾಡ್ತೀವಿ ನಾವು. ಫ್ರಮ್ ದ ಮಂತ್ ಆಫ್ ಜಾನ್ವರಿ ಏನ್ ಮಾಡ್ತೀವಿ ನಾವು? ಮೆಮೋರಿಯಲ್ ಬಗ್ಗೆನೇ ಪಾಠಗಳನ್ನ ಓದ್ತಾ ಬರ್ತಾ ಇರ್ತೀವಿ. ಯೇಸು ಕ್ರಿಸ್ತನು ಪಡೆದಂತಹ ಆ ಬಾಧೆಗಳನ್ನ ನೋಡ್ತಾ, ಆಗಿರುವಂತಹ ಬಾಸುಂಡೆಗಳು ನೋಡ್ತಾ, ನಮ್ಮ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅದು ಸರಿಯಾದ ಒಂದು ಬಲವಣಿಗೆ ಅಲ್ಲ. ಇಟ್ ಈಸ್ ನಾಟ್ ಅ ಪ್ರಾಪರ್ ಗ್ರೋತ್. ಆದ್ರೆ ಪರಿಶೋಧನೆ ಮಾಡಿ ನಾನು ಉಡಂಬಡಿಕೆ ಮಾಡಿದಾಗ ಹೆಂಗಿದ್ದೆ, ಈಗ ನಾನು ಹೇಗಿದ್ದೀನಿ, ನನ್ನ ಬೆಳವಣಿಗೆ ಹೇಗಿದೆ, ಇದರ ಕುರಿತು ನನ್ನ ಒಂದು ತಿಳುವಳಿಕೆ ಏನಿದೆ, ಅದರಲ್ಲಿ ಏನನ್ನ ಕೊರತೆ ಇದ್ರೆ ಆಗ ನಾವು ಕಣ್ಣೀರಿಟ್ರೆ ಅದು ಸರಿಯಾದ ಕಣ್ಣೀರು. ಯೇಸು ಕ್ರಿಸ್ತರು ಓಟವನ್ನು ಜಯಸಿರಲ್ಲಿ ಓಡಿ ಮುಗಿಸ್ಬಿಟ್ರು ಅಲ್ವಾ? ಈಗ ನಾವು ಓಡಬೇಕು. ನಮಗೆ ಎಲ್ಲ ಸೋರ್ಸು ಯೇಸು ಕ್ರಿಸ್ತನ ಜೀವನದ ಮುಖ್ಯ ಅಲ್ಲಿನ ಬರುತ್ತೆ. ಇಲ್ಲ ಅಂತ ಹೇಳ್ತಾರ, ಅನುಭವ ನೋಡ್ಬೇಕು, ಅವ್ರು ಪಟ್ಟಂತ ವೇದನೆ ನೋಡ್ಬೇಕು. ಆ ವೇದನೆ ಅವ್ರು ಪಟ್ರಲ್ವಾ, ಅದ್ರ ಕಾರಣ ಏನಪ್ಪ ಅಂದ್ರೆ ತಂದೆಯಾದ ದೇವರ ಚಿತ್ತವನ್ನು ಅವ್ರು ನಮ್ಗೆ ಮಾದರಿ ಆಗಿದ್ದಾರೆ. ನಾವು ಸಹ ಆ ವಿಷಯದಲ್ಲಿ ನಾವು ಪಾಲ್ಗೊಳ್ಬೇಕು. ಇದು ಫಸ್ಟ್ ಭಾಗ. ರೊಟ್ಟಿಯಲ್ಲಿ ಉಳಿನ ತೆಗೆದಾಕ್ಬೇಕು, ಕ್ಯಾರೆಕ್ಟರ್ ಬೆಳಿಬೇಕು. ಬೆಳೆದ ನಂತರನೇ ನಮಗೆ ಕೈಗೆ ಪಾತ್ರ ಬರೋದು. ಈಗ ಯೇಸು ಕ್ರಿಸ್ತ ಜೀವನ ಬಂದ್ಬಿಡೋಣ. ಆ ಗೆಟ್ಸಿಮನೆಯಲ್ಲಿ ಭಯದಿಂದ, ಹೃದಯದಲ್ಲಿ ಭಾರದಿಂದ ಮೂರು ಸಾರಿ ಪ್ರಾರ್ಥನೆ ಮಾಡ್ತಾರೆ ತಂದೆಯ ದೇವ್ರೆ. ಆದ್ರೆ ಏನ್ ಮಾಡ್ರಿ ನೀವು?
ಪಾತ್ರೆಯ ನೀರಿಗೆ ಹಾಕ್ಸಲ್ಲ ತೊಡಗಿಸಲ್ಪಟ್ಟು. ಅವ್ರಿಗಿದ್ದಂತಹ ಭಯ, ಅವ್ರಿಗಿದ್ದಂತಹ ಆ ಒಂದು ಭಾರ ಮರಣದ ವಿಷಯದಾಗಿತ್ತ? ಅವ್ರು ಗೊತ್ತಿತ್ತು ನಾನು ಮರೆಯೋಕೆ ಬಂದಿದ್ದೀನಿ ಅಂತ. ಶಿಲುಬೆಯಲ್ಲಿ ಬರುವಂತಹ ಬಾಧೆಗಳಿಗೆ ವಿಷಯವಾಗಿತ್ತ? ಅವ್ರು ಗೊತ್ತಿತ್ತು ಏನ್ ಮಾಡ್ತಾರೆ ಜನ ನಾನು ಬಾಧೆ ಮಾಡ್ತಾರೆ. ಆದ್ರೆ ಅವರು ಪ್ರಾರ್ಥನೆ ಮಾಡಿದ್ದು ಆ ಪಾತ್ರೆ ನೆನ್ ಮಾಡಿ ನನ್ನ ತಂದ. ಅಂದ್ರೆ ನೋಡಿ, ಈ ಪಾತ್ರೆ ತಂದೆಯ ದೇವರು ಕೊಟ್ಟಿದ್ದ ಪಾತ್ರೆ, ನನ್ನ ದೇವರ ತಂದೆ ದೇವರ ಪಾತ್ರದಲ್ಲಿ ನಾನು ಪಾನ ಮಾಡದೇ ಇರ್ತೀನ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಪಾತ್ರೆ ಅನ್ನೋದು ಏನು ಅನ್ನೋದನ್ನ ಸರಿಯಾದ ಒಂದು ಅರ್ಥ ಮಾಡಿಕೊಂಡ್ರೆ ನಾವು ಸಹ ಅದರಲ್ಲಿ ಪಾಲ್ಗೊಳ್ಳೋದಕ್ಕಾಗ. ಈಗ ಪ್ರಶ್ನೆ ಏನಪ್ಪ ಅಂದ್ರೆ, ಪಾತ್ರೆ ಅಂದ್ರೆ ವಾಟ್ ಇಸ್ ಅ ಕಪ್ ಅಂತ ನೋಡಿದಾಗ ರಿಪ್ರಿಂಟ್ ನಂಬರ್ 3362 ಅಲ್ಲಿ ಹೇಳ್ತಾರೆ, ಕಪ್ ಸಿಗ್ನಿಫೈಸ್ ಎಕ್ಸ್ಪೀರಿಯನ್ಸ್, ಪಾತ್ರೆ ಅನುಭವವನ್ನು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ. ನೋಡಿ ಕ್ರಿಸ್ತನಲ್ಲಿ ಪ್ರೀತಿಸೋದ್ರೆ ಕ್ರಿಸ್ತನಿಗೆ ಇದ್ದಂತ ಅನುಭವನೇ ಪಾತ್ರೆ. ಯಾವ ಅನುಭವ? ಅವರು ಮಗುವಾಗಿ ಹುಟ್ಟಿ 33 ವರ್ಷ ಭೂಮಿಯಲ್ಲಿ ಜೀವನ ಮಾಡಿದ್ರಲ್ಲ, ಸ್ಟಾರ್ಟಿಂಗ್ ಇಂದ ಇದ್ದಂತ ಅನುಭವನ ಅಂತ ಪ್ರಶ್ನೆ ಹಾಕೋದಾದ್ರೆ ಇಲ್ಲ. ತುಂಬಾ ಮುಖ್ಯ ನೋಡಿ ವಾಕ್ಯ ಓದೋಣ, ಮತ್ತಯ್ಯ 20:22-23, ಮ್ಯಾಥ್ಯೂ ಚಾಪ್ಟರ್ 20:22-23. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆಗಿದೆ. ನೋಡಿದ್ರ ಈ ಒಂದು ವಾಕ್ಯದಲ್ಲಿ ನಮಗೆ ಏನ್ ಅರ್ಥ ಆಯ್ತು ಇವಾಗ? ಏನ್ ಅರ್ಥ ಆಯ್ತು ನಮ್ಗೆ ಇವಾಗ? ಮತ್ತೆ ವಹಿಸ್ಕೊಳ್ಳೋದು ಪ್ಲೀಸ್. ನಾನು ಕುಡಿಯಬೇಕಾಗಿರುವ, ನೋಡಿದ್ರ ನಾನು ಕುಡಿತಾ ಇರುವ ಪಾತ್ರೆ ಅಲ್ಲ, ನಾನು ಕುಡಿಯಬೇಕಾಗಿರುವ ಪಾತ್ರೆ ದ ಕಪ್ ದಟ್ ಐ ಶಾಲ್ ಡ್ರಿಂಕ್. ಆದ್ರೆ ತಮಿಳಲ್ಲಿ ಟ್ರಾನ್ಸ್ಲೇಷನ್ ಬಂದಿಲ್ಲ. ದ ಕಪ್ ದಟ್ ಐ ಶಾಲ್ ಡ್ರಿಂಕ್ ಅಂದ್ರೆ ಇನ್ನು ಮುಂದೆ ನಾನು ಪಾಲ್ಗೊಳ್ಳುವಂತಹ ಪಾತ್ರೆಯಲ್ಲಿ ನೀವು ಪಾಲ್ಗೊಳ್ತೀರಿ. ಅಂದ್ರೆ ಅವರಿಗೆ ಮುಂದೆ ಬರ್ಬೇಕಾಗಿರುವಂತಹ ಒಂದು ಅನುಭವ ಕ್ರಿಸ್ತರಲ್ಲಿ ಪ್ರಿಯರೇ. ಎಂತಹ ಅನುಭವದಲ್ಲಿ ಯೇಸು ಕ್ರಿಸ್ತರು ಪಾಲ್ಗೊಂಡ್ರು ಅಂತ ನೋಡಿದ್ರೆ, ಒಂದು ಕುಟ್ರವಾಳಿಯಾಗಿ ಅರೆಸ್ಟ್ ಆಗ್ಬೇಕು ಅವರು. ಯು ಶುಡ್ ಬಿ ಅರೆಸ್ಟೆಡ್ ಆಸ್ ಅ ಅಕ್ಯೂಸ್ಡ್ ಮ್ಯಾನುಫ್ಯಾಕ್ಚರ್ ಅಂತ ನೋಡ್ತೀವಿ. ಅಷ್ಟೇ ಮಾತ್ರವಲ್ಲ, ಪಬ್ಲಿಕ್ ಅಲ್ಲಿ ನಿಲ್ಸ್ಬಿಟ್ಟು ಅವ್ರ ಮೇಲೆ ತಪ್ಪಾದ ಒಂದು ದೂಷಣವನ್ನು ಏನಂತಾರೆ, ದೇವ ದೂಷಣ ಮಾಡಿದ್ಬಿಟ್ಟು ಮಾಡಲಿ ಅವ್ರ ಮೇಲೆ ಆ ಒಂದು ಕರ್ಸನ್ನ ಹಾಕ್ಬೇಕು. ಅಷ್ಟೇ ಮಾತ್ರವಲ್ಲ, ಭೂಲೋಕದಲ್ಲೇ ತುಂಬಾ ಹೀನವಾದ ಒಂದು ಮರಣ ಏನಪ್ಪ ಅಂದ್ರೆ ಅದು ಶಿಲುಬೆಯ ಮರಣ. ಅಂತಹ ಮರಣವನ್ನು ಅವ್ರು ಹೊಂದ್ಬೇಕು. ನೋಡಿ ಇದೇನಪ್ಪ ಅಂದ್ರೆ ದ ಕ್ರಾಸ್ ಡೆತ್ ಏನಪ್ಪ ಅಂದ್ರೆ ಇಟ್ ಇಸ್ ಎ ಟೆರಿಬಲ್ ಅಂಡ್ ಹಾರಿಬಲ್ ಡೆತ್. ತುಂಬಾನೇ ಕೊಟ್ಟೂರವಾದ ಭಯಂಕರವಾದ ಒಂದು ಮರಣ. ಯೇಸು ಕ್ರಿಸ್ತರಿಗೆ ಹೊಡೆದಂತಹ ಆ ಒಂದು ಬಾಸುಂಡೆಗಳಿಂದ ಹೇಳ್ತಾರೆ, ನನ್ನ ಮೂಳೆಯನ್ನು ನೀವು ಏನ್ ಮಾಡ್ರಿ, ನೀವು ಎನ್ನಿಸ್ಬಹುದು ಅಂದ್ರೆ ನಾಟ್ ಓನ್ಲಿ ದಿ ರಿಬ್ಸ್, ಹಿಂದೆ ಇದ್ದಂತ ಸ್ಪೈನಲ್ ಕಾರ್ಡ್ ಆಯ್ತಲ್ಲ ಹಂಗೆ ಒಡೆದ ಮೇಲೆ ಇದು ಯೇಸು ಕ್ರಿಸ್ತನ ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಹಂಗ್ ಹೊಡಿದಾರೆ, ಯಾರು ಹೊಡೆದಿದ್ದು? ಬ್ಯಾಂಗ್ಳೂರು ಪೊಲೀಸರೆಲ್ಲ ಹೊಡೆದಿರೋದು. ರೋಮನ್ಸ್ ಏನಪ್ಪ ಅಂದ್ರೆ ಇವರಿಗೆ ಕನಿಕರ ಅನ್ನೋ ವಿಷಯ ಏನಪ್ಪ ಅಂದ್ರೆ ಅವ್ರಿಗೆ ಗಡ್ಡೆಲ್ಲೇ ಇಲ್ಲ. ಹೊಡಿತಾರೆ ಯೇಸು ಕ್ರಿಸ್ತ ಕೆಲ ಬಿದ್ದಿಲ್ಲ, ಯಾಕಪ್ಪ ಅಂದ್ರೆ ಅವ್ರು ಪರಿಪೂರ್ಣ ಮನುಷ್ಯ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ. ಕೆಳಗೆ ಬೀಳ್ದೆ ಇದ್ರೆ ಹೊಡೆದವನಿಗೆ ಅವಮಾನ, ಇನ್ನೂ ಬೀಳ್ತಾರೆ ನಿನಗೆ ಬಳ ಇಲ್ಲ ನಾವ್ ಮಾಡಿ ನಾವು ಹೋಗ್ತೀವಿ ನಾ ಹೊಡಿತೀನಿ, ಕೆಳಗೆ ಬಿದ್ರ ಬಿದ್ದಿಲ್ಲ. ಹಂಗಾಗಿ ಪೈಪೋಟಿ ಹೊಡೆದಿದ್ದಾರೆ ಅಂದ್ರೆ ಹೆಂಗ್ ಹೊಡೆದವ್ರು ಅಂದ್ರೆ ಯೇಸು ಕ್ರಿಸ್ತ ಅನ್ನೋದನ್ನೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ನೋಡಿ ಈ ಒಂದು ವಿಷಯ ಹೇಳ್ಬೇಕಾದ್ರೆ ಅಂತಹ ಬ್ಲಡ್ ಲೆಸ್ ಆಗ್ಬಿಟ್ಟಿದೆ, ಚಿಲಿ ಬೆಳ್ಳ ಹಾಕ್ಬಿಟ್ರು ಅವ್ರಿಗೆ ಇದ್ದಂತ ಆ ಒಂದು ಪೇಯ್ನು ಆ ವೇದನೆ ಅವ್ರಿಗೆ 3 ಗಂಟೆಯಲ್ಲಿ ಜೀವ ಕೊಟ್ಟರು. ಆದ್ರೆ ಈ ಶಿಲುಬೆ ಮರಣ ಅನ್ನೋದು ಸಮಟೈಮ್ ಇಟ್ ಆಲ್ಸೋ ಟೇಕ್ ವೀಕ್ಸ್, ವಾರಗಳು ಸಹ ಆಗುತ್ತೆ. ಅಂದ್ರೆ ಹಿಂಗೆ ಇರ್ಬೇಕು,
ಇಲ್ರಿ ವಲ್ಚರ್ ಗೊತ್ತಾ, ವಲ್ಚರ್ ಅಂತ ಕಾಣ್ ವಲ್ಚರ್ಗೆ ರಣ ಹದ್ದು ಬರುತ್ತೆ. ಅದಕ್ಕೆ ತುಂಬಾ ಇಷ್ಟವಾದ ಕಾರ್ಯ ಏನಪ್ಪ ಅಂದ್ರೆ ಕಣ್ಣು. ಏನ್ ಮಾಡ್ತದೆ ಕಣ್ಣು, ಕಣ್ಣನ ಸುಸ್ತಾಗಿರ್ತಾರೆ, ಕಣ್ಣನ್ನು ಜೀವಂತವಾಗಿರ್ತಾರೆ, ಕಣ್ಣನ್ನ ತಿಂದ್ಬಿಡ್ತದೆ. ತುಂಬಾ ಕಠೋರವಾದ ಮರಣ ಕ್ಲಾಸ್ ಅಂದ್ರ. ಹಾಗಾಗಿ ಈ ಒಂದು ವಿಷಯಕ್ಕೂ ಸಹ ಏನ್ ಮಾಡಿಲ್ಲ, ಅವರು ಭಯ ಪಡಲಿಲ್ಲ, ಅವರ ಹೃದಯ ಏನಾಗಿಲ್ಲ, ಭಾರ ಆಗಿಲ್ಲ. ಅಂದ್ರೆ ಇದೆಲ್ಲ ಅವ್ರು ಬಂದಂತ ಅನುಭವ. ಕರೆಕ್ಟ್. ಕಪ್ ಸಿಗ್ನಿಫೈಸ್ ಎಕ್ಸ್ಪೀರಿಯನ್ಸ್, ಪಾತ್ರೆ ಅನುಭವವನ್ನು ಸೂಚನೆ ಮಾಡುತ್ತೆ. ಆದ್ರೆ ಯಾವುದ ಅನುಭವ, ಯಾವ ವಿಷಯದ ಬಗ್ಗೆ ಇರಬೇಕಾದ ಅನುಭವ ಅಂದ್ರೆ, ಈ ವಿಷಯದಲ್ಲಿ ಅವರಿಗೆ ಬಂದಂತ ಅವಮಾನ, ಶೇಮ್. ಇಟ್ ಇಸ್ ಕಾಲ್ಡ್ ಅಸ್ ಕಪ್ ಆಫ್ ಎಕ್ಸ್ಪೀರಿಯನ್ಸ್, ಅನುಭವದ ಪಾತ್ರೆ. ಅದೇ ಸಮಯದಲ್ಲಿ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಕಪ್ ಆಫ್ ಶೇಮ್ ಆರ್ ಇಗ್ನೋಮಿಟಿ, ಅಂದ್ರೆ ಅವಮಾನದ ಪಾತ್ರೆ. ನೋಡಿ, ಈ ಒಂದು ಅನುಭವದಲ್ಲಿ ನಾವು ಸಹ ಏನಾಗ್ಬೇಕಲ್ಲಿ ಪಾಲ್ಗೊಳ್ಬೇಕು ಅನ್ನೋದನ್ನ ನಾವು ಎದುರು ನೋಡ್ತಾ ಇರ್ಬೇಕು. ಸತ್ಯಕ್ಕೋಸ್ಕರ, ಕ್ರಿಸ್ತನಿಗೋಸ್ಕರ, ನಮ್ಮ ತಂದೆಯಾದ ದೇವರಿಗೋಸ್ಕರ ಇಂತಹ ಒಂದು ಅನುಭವದಲ್ಲಿ ನಮ್ಮಲ್ಲಿ ಯಾರನ್ನ ಇದ್ರೆ ನಾವು ತಂದೆ ದೇವರಿಗೆ ಕೃತಜ್ಞತೆ ಮತ್ತೆ ಸ್ತೋತ್ರಗಳನ್ನ ನಾವು ಹೇಳ್ಬೇಕು. ಯಾಕಂದ್ರೆ ಇದೇ ನಮಗೆ ಇರ್ಬೇಕಾಗಿರುವಂತ ಸರಿಯಾದ ಒಂದು ಆಟಿಟ್ಯೂಡ್. ನೋಡಿ, ಫಾರ್ ಎಕ್ಸಾಂಪಲ್, ಈ ಒಂದು ಒಂದು ಸರಿಯಾದ ಒಂದು ತಿಳುವಳಿಕೆ ನಮಗೆ ಬರಬೇಕು ಅಂತ ನೋಡ್ತೀವಿ. ನೋಡಿ, ಈ ಒಂದು ಅವಮಾನ, ತಂದೆ ದೇವ್ರೆ ರ್ಯಾನ್ಸಮ್ಗೆ ನನ್ನ ಜೀವವನ್ನು ಕೊಡಕ್ಕೆ ನಾನು ಸಿದ್ಧವಾಗಿದ್ದೀನಿ, ನನ್ನ ಒಂದು ಪರಿಪೂರ್ಣ ಮನುಷ್ಯನಾಗಿರುವಂತಹ ಬ್ರೈನ್ ಹೇಳ್ತದೆ ಜೀವಕ್ಕೆ ಜೀವ ಸಾಕು, ಆದ್ರೆ ಈ ಅವಮಾನ ಬೇಕಾ? ಆತ್ಮ ದೃಢವಾಗಿದೆ, ಬಲವಾಗಿದೆ, ಆದ್ರೆ ಶರೀರ ಬೇಕೆ ಬಲಸಾಲದು. ದಯವಿಟ್ಟು ಇಂತಹ ಅವಮಾನದಿಂದ ನನ್ನನ್ನು ಏನ್ ಮಾಡ್ರಿ ನೀವು, ನೀಗಲಾಕಿ ಅಂತ ಅವ್ರು ಪ್ರಾರ್ಥನೆ ಮಾಡಿದಾಗ ಆ ಒಂದು ಪಾತ್ರೆ ಏನಾಗಿಲ್ಲ, ತೆಗೆದಾಕಲ್ಪಡಲಿಲ್ಲ ಅಂತ ನೋಡ್ತೀವಿ. ಇದು ಯೇಸು ಕ್ರಿಸ್ತನಿಗೆ ನಿಜವಾಗಿಯೂ ಬೇಕಾಗಿರುವಂತ ಒಂದು ವಿಷಯವಾಗಿತ್ತು. ಅಷ್ಟೇ ಮಾತ್ರವಲ್ಲ, ನಮಗೂ ಸಹ ಆ ಪಾತ್ರೆ ತುಂಬಾ ಮುಖ್ಯ. ಅದಕ್ಕೆ ನೋಡಿ, ಯೇಸು ಕ್ರಿಸ್ತ ಹೇಳಿದ್ರು, ಹೌದು ಏನ್ ಮಾಡ್ತಾರೆ, ನೀವನ್ನು ಸಹ ಆ ಪಾತ್ರೆಯಲ್ಲಿ ಪಾಲ್ಗೊಳ್ತೀರಾ. ವಾಕ್ಯ ಓದಿ, ಮತ್ತಾಯ 20:23, ಮ್ಯಾಥ್ಯೂ ಚಾಪ್ಟರ್ 20:23. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡಬಲಗಡೆಗಳಲ್ಲಿ ಕುಳಿತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದರು. ನೋಡಿದ್ರ, ನೀವು ಕುಡಿತೀರಾ ಅಂದ್ರೆ ನೀವು ಕುಡಿತೀರ ಅಂತ ಯೇಸು ಕ್ರಿಸ್ತ ಹೇಳ್ಬಿಟ್ರಲ್ವಾ. ಆಗ ನಾವು ಪಾತ್ರೆ ಕುಡಿಯಬೇಕಾದ್ರೆ ನಮಗೆ ಅದರ ಒಂದು ನಿರೀಕ್ಷೆ ಇರಬೇಕು, ಅದರ ಒಂದು ತಿಳುವಳಿಕೆ ಇರಬೇಕು, ಅದರ ಒಂದು ಅನುಭವ ನಮ್ಮಲ್ಲಿ ಇರ್ಬೇಕಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಒಂದು ಬೆಳವಣಿಗೆ ಹೊಂದೋದು ಬಹಳ ಮುಖ್ಯ. ವಿ ಶುಡ್ ಗ್ರೋ ಇನ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಹೇಳ್ಬಿಟ್ರು, ನೀವು ಕುಡಿತೀರಾ, ಆದ್ರೆ ನಿಮ್ಮ ಜಾಗ ಎಲ್ಲಿರ್ಬೇಕು ಅನ್ನೋದನ್ನ ನನ್ನ ಕೈ ಹೇಳಿದ್ರು. ಅವಾಗಲೇ ನಾವು ನಮ್ಮ ಜಾಗ ಏನನ್ನೋದನ್ನ ನಾವು ತೀರ್ಮಾನ ಮಾಡಬಾರ್ದು, ತಂದೆ ದೇವರಿಗೆ ಸಮರ್ಪಣೆ ಮಾಡ್ಬಿಟ್ಟು ನಮಗೆ ಕೊಟ್ಟಿರುವ ಕೆಲಸವನ್ನು ಅದನ್ನ ಮಾತ್ರ ಮಾಡಬೇಕು. ಅರ್ಥ ಆಯ್ತಾ? ನಾವು ಅಡಿಗೆ ಮಾಡಿ ಬಡಿಸೋದು ಇವಾಗಿಲ್ಲ, ಅಡಿಗೆ ಮಾಡಿ ಹಾಲು ಇಟ್ಟಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಸಹಾರ ಮಾಡಿ ಅದನ್ನ ತಂದ್ಬಿಟ್ಟು ಇಲ್ಲಿ ಡೆಲಿವರಿ ಮಾಡಿದ್ರೆ ಸಾಕು. ಈ ಸಮಯಕ್ಕೆ ಇದೇ ಇರೋದು ನೋಡಿ. ಸೊ ಹಂಗಾಗಿ ನೋಡಿ, ಹೇಳ್ತಾರೆ ಈ ಒಂದು ಪಾತ್ರೆ ನಮಗೂ ಬರುತ್ತೆ ಅಂದ್ರೆ, ವಾಟ್ ಇಸ್ ದ ನೇಚರ್ ಆಫ್ ದ ಕಪ್? ಈ ಒಂದು ಅವಮಾನದ ಒಂದು ಸ್ವಭಾವ ಏನು, ಯಾತ್ರ ಇರುತ್ತೆ ಅಂತ ನೋಡಿದ್ರೆ, ಕ್ರಿಸ್ತಲ ಪಿತ್ತ ಸೋದ್ರೆ ಈ ಒಂದು ಅನುಭವಗಳು ನಮಗೆ ಬರುತ್ತಲ್ವಾ, ಬಂದಾಗ ಯಾವ ರೀತಿಯಲ್ಲಿ ಬರುತ್ತೆ, ಬಂದಾಗ ನಮ್ಮ ಸ್ಥಿತಿಗತಿ ಯಾತ್ರ ಇರದೆ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ರೆ ಏನ್ರಿ, ನಾವು ಸಹ ಈ ಪಾತ್ರೆಯಲ್ಲಿ ಪಾಲ್ಗೊಳ್ಳೋದು ಈಸಿಯಾಗಿರುತ್ತೆ. ಈಗ ಒಂದು 4 ವಿಷಯ ನೋಡ್ತೀನಿ, ಅವಮಾನದ ಪಾತ್ರೆ, ಅನುಭವದ ಪಾತ್ರೆ,
ಯೇಸು ಕ್ರಿಸ್ತನಿಗೆ ಬಂದಾಗ ಅವರು ಎಂತಹ ಒಂದು ಸ್ಥಿತಿಗತಿಲಿದ್ರು ನೋಡ್ಬೇಕಾದ್ರೆ, ಅವರು ಒಂಟಿಯಾಗಿದ್ರು, ಅವಮಾನ. ಏನಪ್ಪ ಅಂದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲ, ತಂದೆ ದೇವರ ಚಿತ್ರವನ್ನೇ ಮಾಡಕ್ ಬಂದಿದ್ದಾರೆ, ಅದನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ. ಆದ್ರೆ ಏನ್ರಿ ಇವಾಗ ಅವ್ರಿಗೆ ಅವಮಾನ ಬರ್ತಾ ಇದೆ, ಆ ಅವಮಾನದಲ್ಲಿ ಒಂಟಿಯಾಗಿ ನಿಂತಿದ್ದಾರೆ, ಒಂಟಿಯಾಗಿದ್ದಾರೆ. ನೋ ಬಡಿ ಟು ಸಪೋರ್ಟ್ ಇನ್, ಯಾರು ಇಲ್ಲ, ಲೋನ್ಲಿ ಅಂತ ನೋಡ್ತೀನಿ. ವಾಕ್ಯ ಓದೋಣ, ಕೀರ್ತನೆ 69:20, ಸಾಮ್ಸ್ 69:20. ನಿಂತಿಯಿಂದ ಖಿನ್ನನಾಗಿ ತುಂಬಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ ದೊರೆಯಲಿಲ್ಲ, ಸಂತೈಸುವವರನ್ನು ಹಾರೈಸಿದೆ ಸಿಕ್ಕಲಿಲ್ಲ. ಸಂತೈಸಕ್ಕೆ ಯಾರು ಇಲ್ಲ, ಕರುಣಾಳುಗಳನ್ನು ಸ್ಮರಿಸಿ ಮಾಡಿದೆ ಯಾರು ಇಲ್ಲ. ನೋಡಿ, ಒಬ್ರಿಗೆ ಕರುಣೆ ಹೇಳ್ಬೇಕಂದ್ರೆ, ಒಬ್ರಿಗೆ ಸಂತೈಸ್ಬೇಕಂದ್ರೆ ಅವರು ಪಡ್ತಾ ಇರುವಂತಹ ಆ ಒಂದು ನೋವು, ಅವರ ಒಂದು ಅನುಭವ ಎಂಥದ್ದು ಅನ್ನೋದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅವ್ರಿಗೆ ಸಂತೈಸಕ್ಕಾಗೋದು. ಅಲ್ವಾ, ಎಂತಹ ಒಂದು ವೇದನೆ, ಎಂತಹ ಒಂದು ನೋವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋರವ್ರೇ ಗೂಢದಲ್ಲಿ ಒಬ್ರು ಇಲ್ಲ. ಈಸ್ ಎಕ್ಸ್ಪೆಕ್ಟಿಂಗ್ ಅಲ್ವಾ, ಈಸ್ ಹ್ಯೂಮನ್ ತಾನೆ, ಎರಡನೇ ಆದಮ್ಮ, ಈಸ್ ಹ್ಯೂಮನ್. ಯಾರನ್ನ ನಾನು ಮಾಡಿ ನಾನು ಅನ್ಕೊಳ್ಳೋದು ಅಂತ ಇರುವಂತಹ ಈ ಒಂದು ವೇದನೆಯನ್ನ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಪರವಾಗಿಲ್ಲ ಅಪ್ಪ, ಸಿನ್ನ ಒಂದು ಟ್ಯಾಪ್ ಅಲ್ವಾ, ಅಟ್ಲೀಸ್ಟ್ ನಾಟ್ ಈ ಎಕ್ಸ್ಪೆಕ್ಟ್. ಹೇಳ್ತಾರೆ ನನ್ನ ಜೊತೆ ಪ್ರಾರ್ಥನೆ ಮಾಡ್ರಪ್ಪ ನಿಮಗೋಸ್ಕರ, ಆದ್ರೆ ಅರ್ಥನೇ ಮಾಡ್ಕೊಂಡಿಲ್ಲ, ನಿದ್ರೆ ಮಾಡ್ತಾ ಇಲ್ಲ. ನೋಡಿ ಈ ಒಂದು ವಿಷಯವನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ವಾಕ್ಯ ಓದೋಣ, ಏಷಯ 63:3, ಐಸಯ 53:3. ನಿನ್ನ ಉಡುಪು ಏಕೆ ಕೆಂಪಾಗಿದೆ, ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಆಗಿರುವುದು ಏಕೆ, ನಾನೊಬ್ಬನಾಗಿಯೇ ದ್ರಾಕ್ಷಿಯ ತೊಟ್ಟಿಯಲ್ಲಿ ತುಂಬಿದ್ದೇನೆ. ನಾನು ಒಬ್ಬನಾಗಿಯೇ ಇದ್ದೆ, ಐ ವಾಸ್ ಲೋನ್ಲಿ. ನನಗೆ ಯಾವ ತರದ ಒಂದು ಸಂತೆ ಸಿಗ್ತಾ ಇಲ್ಲ ಅಂದ್ರೆ, ನೋಡಿ ರೀಪ್ರಿಂಟ್ ನಂಬರ್ ಅಲ್ಲಿ 3:8-6 ಬರೀತಾರೆ, ಆರ್ ಲಾರ್ಡ್ಸ್ ಸ್ಯಾಡೆಸ್ಟ್ ಆರ್, ನಮ್ಮ ಕರ್ತನ ಅತಿ ದುಃಖವಾದ ಒಂದು ಗಂಟೆ ಗಳಿಗೆ ಅನ್ನೋದನ್ನ ಅಲ್ಲಿ ಬರೀತಾರೆ ಅಂತ ನೋಡ್ತೀವಿ. ಅಷ್ಟೇ ಮಾತ್ರವಲ್ಲ, ಇನ್ ದ 6th ವಾಲ್ಯೂಮ್ ಇಟ್ ಇಸ್ ರಿಟನ್ ಲೈಕ್ ದಟ್, ನೋ ಒನ್ ಟು ಅಂಡರ್ಸ್ಟ್ಯಾಂಡ್ ಸರ್ಕಮ್ಸ್ಟೆನ್ಸಸ್ ಅಂಡ್ ಕಂಡೀಷನ್ ವಿಚ್ ಜೀಸಸ್ ವಾಸ್. ಅವ್ರದ್ದಂತ ಸರ್ಕಮ್ಸ್ಟೆನ್ಸ್ನ, ಆ ಕಂಡೀಷನ್ನ ಯಾರು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಅಂತ ನೋಡ್ತೀವಿ. ಹಂಗಿದ್ದಾಗ ಅವ್ರಿಗೆ ಸಂತೈಸೋದು ಹೇಗೆ ಸಾಧ್ಯ ಆಗುತ್ತೆ, ಯಾರಿಗೂ ಆಗ್ಲಿಲ್ಲ ಅಂತ ನೋಡ್ತೀವಿ. ಹಂಗಾಗಿ ಈ ಒಂದು ವಿಷಯ ಹೆಂಗಿತ್ತಪ್ಪ ಅಂದ್ರೆ, ಅವ್ರಿಗೆ ಅನುಭವ ತುಂಬಾನೇ ತುಂಬಾನೇ ವೇದನೆ, ಶೇಮ್ ಅಲ್ವ, ಅವಮಾನ, ಒಗ್ಗಟ್ಟು, ಒಂದು ಒಗ್ಗಟ್ಟಲ್ಲ, ಒಂಟಿಯಾಗಿದ್ದ, ಒಂಟಿತನ, ನೋ ಬಡಿ ಟು ಸಿಂಪತೈಸ್ ಅಂತ ನೋಡ್ತೀವಿ. ಅಂದ್ರೆ ಇಂತಹ ಯೇಸು ಕ್ರಿಸ್ತನ ಅನುಭವದಲ್ಲಿ ನಮಗೂ ಸಹನವಾಗುತ್ತೆ, ಈ ಒಂದು ವಿಷಯಗಳನ್ನ ತಂದೆಯ ದೇವರು ನಮಗ್ ಕೊಡ್ತಾರೆ ಅಂತ ನೋಡ್ತೀವಿ. ಹೃದಯದಲ್ಲಿ ದೃಢವಾಗಿ ಏನ್ ಮಾಡ್ರಿ, ಕೆತ್ತಲ್ಪಡ್ಲಿ, ನಮಗೂ ಸಹ ಈ ಅನುಭವ ಬರುತ್ತೆ. ಅದು ಬಂದ್ಬಿಟ್ಟು ಅವಮಾನದ ಅನುಭವ, ಆ ಅನುಭವ ಬಂದಾಗ ನಾವು ಸಹ ಓಟವನ್ನು ಮುಗಿಸ್ಬೇಕಾರೆ ಒಂಟಿಯಾಗಿ ನಿಲ್ಬೇಕು. ಸ್ತೇವನ ಒಂಟಿಯಾಗಿ ನಿಂತರು, ಪೌಲ ಒಂಟಿಯಾಗಿ ನಿಂತರು, ಪೇತ್ರನು ಒಂಟಿಯಾಗಿ ನಿಂತರು, ಯೋವನ, ಎಲ್ಲರೂ ಒಂಟಿಯಾಗಿ ನಿಂತರು. ನಮಗೂ ಸಹ ಅಂತಹ ಒಂದು ಪಾತ್ರ ಪಾಲ್ಗೊಳ್ಬೇಕಾರೆ ನಾವು ಸಹ ಒಂಟಿಯಾಗಿ ನಿಲ್ತೀವಿ. ಆದರೆ ಕ್ರಿಸ್ತನಿಗೆ ಸಂತೈಸಲು ಯಾರು ಇರಲಿಲ್ಲ, ಆದ್ರೆ ನಮಗೂ ಕ್ರಿಸ್ತನಿಗಿದೆ. ಭಯಪಡಬೇಡ, ಭೂಲೋಕದ ಕೊನೆಯವರೆಗೂ ನಾನು ನಿನ್ನ ಸಂಗಡ ಇದ್ದೀನಿ ಅನ್ನೋ ಒಂದು ಏನ್ರಿ, ಆ ಒಂದು ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗುವಂತ ವಾಗ್ದಾನ ನಮಗಿದೆ ಅಂತ ನೋಡ್ತೀವಿ ಪೂಜ್ಯ ಸೋದರ ಸೋದರರೇ. ಸೊ ಹಾಗಾಗಿ ಇಂತಹ ಅನುಭವ ಬಂದಾಗ ನಾವು ಕುಗ್ಗಿ ಹೋಗ್ಬಾರ್ದು,
ದೇವರಿಗೆ ಕೃತಜ್ಞತೆಯಲ್ಲಿ ಸಂತೋಷವಾಗಿರ್ಬೇಕು ಅಂತ ನೋಡ್ತೀವಿ. ಇದು ಮೊದಲನೇ ಆ ಒಂದು ಅವಮಾನದ ಪಾತ್ರದಿರುವಂತಹ ಒಂದು ಸ್ವಭಾವ, ನೇಚರ್ ಆಫ್ ದ ಕಪ್, ಒಂಟಿಯಾಗಿರ್ತಾರೆ ಆ ಶೇಮ್ ಅಲ್ಲಿ ನೋಡ್ತೀವಿ. ಎರಡನೇದಾಗಿ ಮೊದಲನೇ ಅವಮಾನ, ಒಂಟಿಯಾಗಿದ್ದಾರೆ, ಅದರ ಮಧ್ಯೆ ಅವರು ನೆರವೇರಿಸಬೇಕಾಗಿರುವಂತಹ ಕರ್ತವ್ಯ, ದಿ ರೆಸ್ಪಾನ್ಸಿಬಿಲಿಟಿ ಅಮಿಡ್ಸ್ ಆಫ್ ಫಿಯರ್ ಅಂಡ್ ಹೆವಿ ಅಂಡ್ ಲೋನ್ಲಿನೆಸ್. ಏನಪ್ಪ ಅಂದರೆ ಅವ್ರ ಬಗ್ಗೆ ಹೇಳಿರುವಂತಹ ಎಲ್ಲ ಪ್ರವಾದನೆಗಳನ್ನ ಅವರು ನೆರವೇರಿಸಬೇಕು. ಅದು ದೇವರ ಚಿತ್ತದ, ದೇವರ ಆ ಒಂದು ಪ್ಲಾನ್ ಪ್ರಕಾರ ಅದಿರಬೇಕು. ಅಷ್ಟೇ ಮಾತ್ರವಲ್ಲ ಏನ್ರಿ, ಆ ಒಂದು ಪ್ರಾಫಸೀಸು ಎಲ್ಲವೂ ನೆರವೇರಬೇಕು. ಆ ಪ್ರವಾದನೆಯಲ್ಲಿ ಮೂರು ಭಾಗ ಇದೆ. ಒಂದು ಫಸ್ಟ್ ಕ್ಯಾಟಗರಿ, ಅವರ ಒಂದು ಹುಟ್ಟುವ ವಿಷಯ, ಇಸ್ ಬರ್ತ್. ಅವರು ಯಾವ ಫ್ಯಾಮಿಲಿ ಅವ್ರು ಹುಟ್ಟಬೇಕು ಅನ್ನೋದು, ಮತ್ತೆ ಅವ್ರು ಯಾವ ಒಂದು ಸ್ಥಳದಲ್ಲಿ ಹುಟ್ಟಬೇಕು ಅನ್ನೋದು, ಇದೆಲ್ಲ ಪ್ರವಾದಿಗಳು ಪ್ರವಾದ ಇದೆ ಅಲ್ವಾ. ಈ ಪ್ರವಾದನೆಗಳಲ್ಲಿ ಯೇಸು ಕ್ರಿಸ್ತನಿಗೆ ಪಾಲಿಲ್ಲ, ಕರೆಕ್ಟಾ? ಯಾವ ಒಂದು ಫ್ಯಾಮಿಲಿ ಹುಟ್ಟಬೇಕು, ಯಾವ ಸ್ಥಳ ಹುಟ್ಟಬೇಕು ಅಲ್ವಾ, ಅದರಲ್ಲಿ ಯೇಸು ಕ್ರಿಸ್ತನಿಗೆ ಪಾಲಿಲ್ಲ. ಅದು ತಂದೆಯಾದ ದೇವರ ಚಿತ್ರದ ಪ್ರಕಾರ ನಡೀತದೆ, ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ನೋಡಿದಾಗ ಕೆಲವೊಂದು ಪ್ರವಾದನೆಗಳಲ್ಲಿ ಅರ್ಧ ಭಾಗ ಇವರಿಗೆ ಪಾಲಿದೆ, ಇನ್ನು ಅರ್ಧ ಭಾಗ ಬೇರೊಬ್ಬರಿಗೆ ಪಾಲಿದೆ. ಫಾರ್ ಎಕ್ಸಾಂಪಲ್, ಕಡ್ಕಂಡು ಮುಂದೆ ನಿಂತಿರುವಂತಹ ಒಂದು ಕುರಿ ತರ ಅಲ್ವಾ, ಅಲ್ಲಿ ಕಟ್ ಮಾಡಕ್ಕೆ ಯಾರು ಬೇಕಲ್ಲಿ, ಕಡ್ಕ ಬೇಕು, ಕುರಿಗಿರ್ಬೇಕಲ್ಲಿ, ಕುರಿ ಮುಂದೆ ಸೈಲೆಂಟ್ ಆಗಿ ನಿಲ್ಬೇಕು. ನೆಕ್ಸ್ಟ್, ಅವ್ರು ಹೊಡಿಬೇಕಾರೆ ಹೆಂಗ್ ಹೊಡಿದ್ರು ಅವ್ರನ್ನ ಅಲ್ವಾ, ಹೊಡಿಯೋದಿಕ್ಕೆ ಕೆಲವೊಬ್ರು ಬೇಕು, ಅದನ್ನ ಇವರು ಸಹಿಸ್ಕೊಳ್ಬೇಕು. ಇವರ ಭಾಗ ಅರ್ಧ ಏನಪ್ಪಾ ಅಂದ್ರೆ ಸೈಲೆಂಟ್ ಆಗಿ ಸಹಿಸ್ಕೋಬೇಕು. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತನಾಡಬಾರ್ದು. ಎಲ್ಲ ಪ್ರವಾದನೆ ನೆರವೇರಬೇಕು, ಅವಮಾನ, ಒಂಟಿತನ ಅಲ್ವಾ, ನೋವು, ಭಯ ಎಲ್ಲ ಇದೆ, ಅದು ಸಹ ಅವಾಗಿದ್ದಂತಹ ಒಂದು ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ ಅಲ್ವರ ಇತ್ತು ಅಂತ ನೋಡ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್, ಒಂದು ವಾಕ್ಯ ಓದೋಣ, ಮತ್ತಯ್ಯ 26ನೇ ಅಧ್ಯಾಯ 54ನೇ ವಾಕ್ಯ, ಮ್ಯಾಥ್ಯೂ 26 ಚಾಪ್ಟರ್ 54th ವರ್ಸ್. ನನಗೆ ಇಂತಿಂತ ಆಗಬೇಕೆಂಬುದು ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ನೋಡಿ ಏನ್ ಮಾಡ್ತಂದ್ರೆ ಅಲ್ಲಿ ಪೇತ್ರನು ಮಲ್ಗೂಸ್ನ ಕಿವಿನ ಏನ್ ಮಾಡ್ತಾರೆ, ಅಲ್ಲಿ ಕಟ್ ಮಾಡ್ಬಿಡ್ತಾರೆ. ಅಲ್ಲಿ ಹೋಗ್ಬೇಕಾರೆ ಚಾಕು ತಗೋ ಅಂತ ಹೇಳಿದ್ರೆ ಯಾರು ಗೊತ್ತಾ, ಯಾರಪ್ಪ ಹೇಳಿದ್ದು ಚಾಕು ತಗೊಳ್ಳಿ ಅಂತ ಹೆಸರಿಗೆ ಅಪ್ಪಸೋರಿಗೆ, ಹೆಂಗ್ ಬಂತು ನೈಫ್ ಅವ್ರ ಹತ್ರ ಅಲ್ವರಾ. ನೋಡಿ ಅಂದ್ರೆ ನೀನು ಅವನ ಕಿವಿನ ಕಟ್ ಮಾಡಿದ್ರೆ ಏನರ್ಥ ಗೊತ್ತಾ, ನನ್ನ ಬಗ್ಗೆ ಬರೆದಿರುವಂತ ಪ್ರವಾದನೆಗಳು ಹೇಗೆ ನೆರವೇರುತ್ತೆ ಅನ್ನೋದನ್ನ ಹೇಳ್ತಾರೆ. ಡು ನಾಟ್ ಕಟ್ ಲೀವ್. ಅಂದ್ರೆ ಈ ಒಂದು ಅರೆಸ್ಟು ಯಹೋದ್ಯರು ರೋಮರ ಮುಖಾಂತರ ಅವ್ರು ಮಾಡಿದಂಥ ಅರೆಸ್ಟ್ ಅಲ್ಲ, ಇವರಾಗಿ ಇವರು ಖುದ್ದಾಗಿ ಏನ್ ಮಾಡ್ಬಿಡ್ರು ಅಲ್ಲಿ ಒಪ್ಪಿಸ್ಕೊಟ್ರು ಅಂತ ಹೇಳ್ತಿದ್ರು. ಅವ್ರು ಏನಾಯ್ತಲ್ಲಿ ಅವ್ರು ಏನ್ ಮಾಡ್ತಾರೆ ಬಂದು ನೋಡಿದ ತಕ್ಷಣ ಆ ಒಂದು ಸೋಲ್ಜರ್ಸ್ ಹಿಂದೆ ಬಿದ್ರು. ಯಾಕೆ ಬಿದ್ರು ಹಿಂದೆ, ವೈ ನೋಡಿ, ಆ ಕಾಲಕ್ಕೆ ಅವ್ರು ಮಾಡ್ತಾ ಇದ್ದಂತಹ ಒಂದು ಕೆಲಸ ಬಂದ್ಬಿಟ್ಟು ಅದು ಪಾರಂಪರವಾಗಿ ಕೆಲಸ ಬರ್ತಾ ಇತ್ತು, ಹಂಗೇನೆ ಜಾತಿನೇ ಬಂದಿದ್ದು, ಅದು ಬೇರೆ ವಿಷಯ, ಅದು ಬರೋದು ಬೇಡ. ನಾವು ಇವರು ಮಾಡಿದಂಥ ಕೆಲಸದಲ್ಲಿ ಇವ್ರು ರಾಜ್ಯ ನೋಡ್ತಾರೆ ನೋಡಿರ್ತಾರೆ ಅಲ್ವರ, ಎಲ್ರು ನೋಡಿರ್ತಾರೆ. ನೋಡಿದಾಗ ರಾಜರಿಗೆ ಇರುವಂತಹ ಒಂದು ಕೌಂಟೆನೆನ್ಸ್ ಅಂದ್ರೆ ಮುಖಭಾವ ಅವರಿಗೆ ಅರ್ಥ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸೆಕ್ಯೂರಿಟಿ ಅಲ್ವಾ, ನಂತರ ಹೋದ್ರೆ ಒಳಗಡೆ ಬಿಡ್ತಾನ, ಸರ್ ವೇಟ್ ಮಾಡಿ ಫೋನ್ ಮಾಡಿ ಕಳೆದ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್, ಒಳ್ಳೆ ಟಿಪ್ ಟಾಪ್ ಆಗಿ ಒಳ್ಳೆ ಗಾಡಿ ಬಂದ್ಬಿಟ್ಟು ಇದ್ರೆ ಮಾಡ್ತಾನೆ ಸೆಕ್ಯೂರಿಟಿ. ಓ ದೊಡ್ಡ ಪಾಟಿಯಪ್ಪ,
ಇಲ್ಲಿ ಯೇಸು ಕ್ರಿಸ್ತನ ಮುಖಭಾವ ನೋಡ್ತಾರೆ. ದೇವರ ಆ ಒಂದು ಪ್ರಾರ್ಥನೆಯ ನಂತರ ಒಂದು ದೂತನ ಕಳಿಸಿ ಅವ್ರು ಕೊಟ್ಟಂತ ಆ ಒಂದು ಧೈರ್ಯ, ಆ ಒಂದು ಪಶುಧಾತ್ಮದ ಏನಂತೆ, ಆ ಒಂದು ಎಂತ, ಆ ಒಂದು ಕೌಂಟೆನೆನ್ಸ್ ನೋಡಿದ ತಕ್ಷಣ ಅನ್ಕೋಬಿಡ್ತಾರೆ, ಓ ಇವ್ರು ಯಾರು ದೊಡ್ಡವರಪ್ಪ ಇವರು ಯಾಕೆ ಅಂತ ಹೇಳ್ಬಿಟ್ರು. ಅವ್ರಿಗೆ ಇದು ಪೇಡ್ ಹೋಮೇಜ್ ಅಂದ್ರೆ ಸೋಲ್ಜಿ ಸಾಕಾಲಕ್ಕೆ ತೆಲಗ್ ಬಿದ್ದು ನಮಸ್ಕರಿಸುವಂತ ವಿಷಯ. ಅರ್ಥ ಆಯ್ತಾ? ಅಂತಹ ಒಂದು ಕೌಂಟೆನೆನ್ಸ್ ಇದ್ದಂತ ಯೇಸು ಕ್ರಿಸ್ತನಿಗೆ ಏನ್ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಇವರೇ ಅವ್ರನ್ನ ಕೂಸ್ಕೊಟ್ರು. ಪ್ರವಾದನೆ ನೆರವೇರ್ಬೇಕು, ಕಟ್ ಮಾಡ್ಬೇಡ ಮಾಡ್ಲಿ ಬಿಡು ಅನ್ನೋದನ್ನ ಕಿವಿ ಕಟ್ ಮಾಡ್ಬೇಡ ಅಂತ ಹೇಳಿದ್ರು. ಎರಡನೇದಾಗಿ ಏನಪ್ಪಾ ಅಂದ್ರೆ ಮತ್ತಯ್ಯ 16:23 Matthew 15:23. ಆತನನ್ನು ಬದಲಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ, ನನಗೆ ನೀನು ವ್ಯಕ್ತವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯನ ಯೋಚನೆಯ ಹೊರತು ದೇವರದ್ದಲ್ಲ ಎಂದು ಕೇಳಿದನು. ಮಾಡ್ಬಿಟ್ರಲ್ಲಿ ಯೇಸು ಕ್ರಿಸ್ತರು ಕ್ಲಿಯರ್ ಹೇಳ್ತಾರೆ, ನಾನಿನ್ನ ಯಹೂದ್ಯ ಹೋಗ್ಬೇಕು, ಅಲ್ಲಿ ನನಗೆ ಇಂತಹ ವಿಷಯಗಳೆಲ್ಲ ಏನಾಗ್ಬೇಕು, ನನಗೆ ನಡಿಬೇಕು ನೆರವೇರ್ಬೇಕು ಅಂತ ಹೇಳಿದಾಗ ಪೇತ್ರ ಹೇಳ್ತಾರೆ ಸಪೋರ್ಟಾಗಿ, ಈ ಕಾರಣ ನಿಮ್ಗೆ ಯಾಕೆ ಹೇಳಿದ್ರು, ನೀವು ನಮ್ಗೆ ಯಾರು, ನೀವು ನಮ್ಗೆ ಗುರು, ನೀವು ನಮ್ಗೆ ಮೇಷ್ಟ್ರು, ಪ್ರೀತಿಯಿಂದ ಅಲ್ವಾ ಪ್ರೀತಿ ಹೇಳ್ತಾರೆ, ನಿಮ್ಗೆ ಇದು ಹಾಕ್ಬಾರ್ದ್ರಿ ಪಾಪ ಅಂತ ಒಳ್ಳೆಯವರು ನೀವು ಅಲ್ವ. ಆದ್ರೆ ಆಗ್ಬೇಕನ್ನೋದು ಪ್ರವಾದನೆ, ಆಗ್ಬೇಕನ್ನೋ ತಂದೆಯ ದೇವರ ಚಿತ್ತ ಅಂದ್ರೆ ಚಿತ್ತಕ್ಕೆ ಅಡಚಣೆ ಏನ್ ಮಾಡ್ತಾರೆ, ನಮಗೆ ಒಳ್ಳೇದು ಮಾಡೋ ತರ ಇರ್ತದೆ ಇನಿಷಿಯಲಿ, ನಿಮ್ಗೆ ಇದೆಲ್ಲ ಆಗ್ಬಾರ್ದ್ರಿ ಅಂದ್ರೆ ಯೇಸು ಕ್ರಿಸ್ತನಿಗೆ ಇದ್ದಂತ ಒಂದು ಸರಿಯಾದ ತಿಳುವಳಿಕೆ ಮುಖಾಂತರ ನೋಡ್ರ ಅವರು ಇಂತಹ ವಿಷಯಗಳನ್ನ ಜಯ ಹೊಂದ್ರು. ಇನಿಷಿಯಲ್ ಮಾಡ ಸೈತಾನ, ನಿನಗೆ ಬಳ ಇದೆ ಪೈನ್ ಮಾಡ್ ನೀನು ರೊಟ್ಟಿನ ಕಲ್ನ ರೊಟ್ಟಿಯಾಗಿ ಮಾಡಿಬಿಟ್ಟು ತಿನ್ಬಿಡಂದ್ರಲ್ಲ ತಿಂದ್ರೆ ಸಿಗಿಸ್ತರು. ಮನುಷ್ಯ ದೇವರ ವಾಕ್ಯದಿಂದ ಜೀವಿಸ ಮಟ್ಟ ರೊಟ್ಟಿಯಿಂದಲ್ಲ. ಓ ಹಂಗ ಹೌದಾ, ನಂಗೆ ಬರ್ತೀಯಾ ಕಮಿಂಗ್ ಇನ್ ದ ಗ್ರಂಥ ಮತ ಇಲ್ದು ಐಲ್ದು ಸೇಮ್ ಥಿಂಗ್ ಅಲ್ವಾ. ಏನ್ ಮಾಡ್ ನೀನು ಮೇಲನ್ನು ದುಂಬಿಡಪ್ಪ, ದೇವರು ದೂತರನ್ನ ಕಲುಸಿ ನಿನ್ನ ಇಟ್ಕೊಳ್ತಾರೆ ಅನ್ನೋ ವಾಕ್ಯ ಬರ್ತಿದೆ ಅಲ್ವಾ. ಹಿಂಗೆ ಬರ್ತಾನೆ, ನಮ್ಗೆ ತಿಳುವಳಿಕೆ ಎಂತ ಮುಖ್ಯ ಅನ್ನೋದಕ್ಕೆ ನಾನು ಹೇಳ್ತಾರೆ ವಿಷಯಗಳವ ಬರೆದ್ರು, ನಿನ್ನ ದೇವರನ್ನ ಶೋಧನೆ ಮಾಡಬಾರ್ದು ಅನ್ನೋದನ್ನು ಬರೆದಿದೆ. ನೆಕ್ಸ್ಟ್ ನಿನ್ನ ನಿನ್ನ ಇಂಟೆನ್ಷನ್ ಏನಪ್ಪ, ವಾಟ್ ಇಸ್ ಯುವರ್ ಮೈನ್ ಮೋಟಿವ್, ದೇವರ ರಾಜ್ಯ ಭೂಮಿಗೆ ತರಬೇಕು ಅಷ್ಟೇತನೇ. ನೋಡಿ ಎಂತಹ ಒಂದು ಟ್ಯಾಕ್ಟ್ ನೋಡಿ, ಕ್ರಿಮಿನಲ್ ನೋಡಿ, ನೀವು ದೇವರ ರಾಜ್ಯ ಬರ್ಬೇಕು ಅಷ್ಟೇತನಪ್ಪ, ನನ್ನ ನಿನ್ ಮಾಡ್ ನೀನು ನಮಸ್ಕಾರ ಮಾಡ್ಬಿಡಿ ತಗೋ ರಾಜ್ಯ ಬರ್ದು ಹಾಗೆ ಮಾಡು ನೀನು ಶಾರ್ಟ್ ಕಟ್ ಏನಂದ್ರು ಅವ್ರು ಹೆಸರು ಕಳಿಸ್ತಾರೆ ತಂದೆಯ ದೇವರು ಒಬ್ರು ಬಿಟ್ಬಿಟ್ಟು ಯಾರನ್ನು, ನನಗ್ ಗೊತ್ತು ರಾಜ್ಯ ಹೆಂಗ್ ಬರ್ತಂತ ಹೆಂಗ್ ತಗೋಬೇಕು ನನ್ಗೆ ಗೊತ್ತು. ತಂದೆಯ ದೇವರು ಆ ಕಾರ್ಯಗಳನ್ನ ಏಟ್ರ ಸಮಯಕ್ಕೆ ಮಾಡ್ತಾರೆ. ಆ ಕಡೆ ಅವಳು ಸೈತಾನ ಅಪ್ಪಾಲೆಪೋ ಸಾಕಾನೆ ಅದೇ ಮಾಡ್ಬಿಟ್ರು ಅವ್ರಿಗೆ ಅಲ್ಲಿ ಹೇಳ್ತಾರೆ ನೋಡಿದ ಬದಲಾಗಿ ಅನುಭವ, ಇಂತಹ ಅನುಭವ ಅವಮಾನದ ಅನುಭವ, ಒಂಟಿಯಾಗಿದ್ದಾರೆ ಅಲ್ವರ ಆ ವೇದನೆ ಆ ಭಯ ಆ ಭಾರ, ಅದರಲ್ಲೂ ಅವರು ನೆರವೇರಿಸಬೇಕಾಗಿರುವಂತಹ ಕರ್ತವ್ಯಗಳು ಯಾವು ಏನ್ ಮಾಡಲ್ಲ, ಅವರು ಮಿಸ್ ಮಾಡಿಲ್ಲ, ಚೆಕ್ ಮಾಡ್ತಾ ಇದ್ದಾರೆ, ಈಸ್ ಆಲ್ವೇಸ್ ವಿಜಿಲೆಂಟ್, ಅವ್ರು ಯಾವಾಗ್ಲೂ ಎಚ್ಚರಿಕೆಯಿಂದಿದ್ದಾರೆ. ಸಿ ದ ಸೀರಿಯಸ್ನೆಸ್, ನಮಗೆ ಈ ಮೆಮೊರಿ ಆದ ತಕ್ಷಣ ನಾಳೆ ಏನ್ ಮಾಡಿ ನಾವು ಮಾಡ್ತೀವಿ ನಾವು ಅಬ್ಬ ರಿಸ್ಕ್ ತಗೊಂಬಿಡೋಣಪ್ಪ. ಮತ್ತೆ ಬರೀತಾರೆ ಮೆಮೊರಿಯಲ್ ಮುಂಚೆ 6 ಪ್ರಿಪರೇಷನು, ಮೆಮೊರಿ ನಂತರ 6 ಪ್ರಿಪರೇಷನು, ಅಂದ್ರೆ ನಮ್ ಜೀವನ ಪೂರಿ ಐತೆ ಪ್ರಿಪರೇಷನು, ಯಾಕಂದ್ರೆ ನಮ್ಮ ಓಟವನ್ನು ನಾವು ಜೇಷಿಲ ಹೋಗಿ ಓಡಿ ಮುಗಿಸೋದೇ ನಮ್ಗೆ ಇರುವಂತಹ ಜಯ. ಪ್ರಾರಂಭ ಎಷ್ಟು ಮುಖ್ಯವೋ ಅಂತ್ಯವೋ ಅಷ್ಟೇ ಮುಖ್ಯ ಅನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ನೋಡಿ ಅಲ್ಲಿ
ಅವ್ರಿಗೆ ಇದು ಬರ್ತಾರೆ, ವಿನಿಗರ್ ಕೊಡ್ತಾರೆ, ವಿನಿಗರ್ ನೆಲೆ ಕೊತ್ತಾ, ಇಟ್ ಇಸ್ ಎ ಪೇನ್ ಕಿಲ್ಲರ್ ತಗೊಂಡ್ರ. ಎಲ್ಲವನ್ನು ನೋಡಿ 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 ಅವ್ರ ಕರ್ತವ್ಯಗಳನ್ನ ನೆರವೇರಿಸ್ತಾ ಬರ್ತಾರೆ, ಒಂಟಿಯಾಗಿದ್ದಾರೆ. ಹೇಗೆ ಸಾಧ್ಯವಾಯಿತು ಅಂದ್ರೆ ತಂದೆಯ ದೇವರ ಆ ಒಂದು ವಾಕ್ಯ, ಅಂತಹ ಒಂದು ತಿಳುವಳಿಕೆ, ತಂದೆಯ ದೇವರು ಮಾಡಿದಂತಹ ಪ್ರೀತಿ ಅವರ ಚಿತ್ತವನ್ನು ನೆರವೇರಿಸಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದರು. ಈ ಸಬ್ಮಿಷನ್ ವಾಸ್ ಅನ್ರಿಸರ್ವ್ಡ್ ಕಾನ್ಸಿಕ್ರೇಷನ್. ಒಂದು ಪಟ್ಟು ಸಹ ನನಗೋಸ್ಕರ ಇಟ್ಕೊಳ್ಳದೆ ಪರಿಪೂರ್ಣವಾಗಿ ತಂದೆಯಾದ ದೇವರ ಚಿತ್ತವನ್ನು ಮಾಡೋದಕ್ಕೆ ಎರಡಾಯ್ತಾ. ನೆಕ್ಸ್ಟ್ ಮೂರನೇದು, ತುಂಬಾನೇ ತುಂಬಾನೇ ಎದೆ ಬಡಿತ ಆಗುವಂತಹ ಒಂದು ವಿಷಯ ಏನಪ್ಪ ಅಂದ್ರೆ, ಕೆಲವೊಂದು ಅನುಭವ ಯೇಸು ಕ್ರಿಸ್ತನಿಗೆ ಸರ್ಪ್ರೈಸಿಂಗ್ ಆಗಿತ್ತು, ಆಶ್ಚರ್ಯವಾಗಿತ್ತು. ನೋಡಿ, ಯೇಸು ಕ್ರಿಸ್ತರು ಅವರ ಬಗ್ಗೆ ಇರುವಂತಹ ಎಲ್ಲ ಪ್ರವಾದಗಳನ್ನ ಅವರು ಓದಿದ್ದಾರೆ, ಅರ್ಥವೂ ಸಹ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರ ಅನುಭವ ಬರುವಾಗ ಮಾತ್ರನೇ ಅದು ಎಂತಹ ಒಂದು ಆಶ್ಚರ್ಯಪೂರ್ವವಾದ ವಿಷಯ, ಎಂತಹ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅನ್ನೋದು ಆ ಸಮಯ ಬಂದಾಗ ಗೊತ್ತಾಗುತ್ತೆ. ಅಂತಹ ಒಂದು ಸರ್ಪ್ರೈಸ್ ಆದ ಒಂದು ಅನುಭವ ಏನಪ್ಪ ಅಂದ್ರೆ ಯೇಸುಕ್ರಿಸ್ತನಿಗೆ, ನೋಡಿ ಅವರು ಸಮರ್ಪಣೆ ಮಾಡಿಬಿಟ್ರು, ಅವರು ಕಾನ್ಸಿಕ್ರೇಟ್ ಮಾಡಿಬಿಟ್ರು, ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಆಗೋಯ್ತು, ತಂದೆಯ ದೇವರು ಅವರಿಗೆ ಪರಿಶುದ್ಧಾತ್ಮವನ್ನು ಅಳತೆ ಇಲ್ಲದಂತೆ ಕೊಟ್ಟುಬಿಟ್ರು, ಅವರಿಗೆ ಒಂದು ಎನ್ಲೈಟನ್ ಆಗ್ಬಿಟ್ರು. ಎಲ್ಲ ಆದ ನಂತರ ಕೆಲವೊಂದು ವಿಷಯ ಅವರಿಗೆ ಸರ್ಪ್ರೈಸ್ ಆಗುತ್ತೆ. ಏನಪ್ಪಾ ಅಂದ್ರೆ ವಾಕ್ಯ ಓದೋಣ, ಕೀರ್ತನೆ 22:1 ಸಾಮ್ಸ್ 22:1. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದೀ? ನೋಡಿದ್ರ, ಈ ಒಂದು ವಾಕ್ಯ ಯೇಸು ಕ್ರಿಸ್ತನಿಗೆ ಆಲ್ರೆಡಿ ಗೊತ್ತಿತ್ತು, ಈ ಒಂದು ಪ್ರವಾದನೆ ಅವ್ರ ಬಗ್ಗೆ ಅನ್ನೋದು ಅವ್ರು ಗೊತ್ತಿತ್ತು. ಆದ್ರೆ ಅದರ ಅನುಭವ ಯಾವ ತರ ಇರುತ್ತೆ ಅನ್ನೋದು ಅವ್ರಿಗೆ ತುಂಬಾನೇ ತುಂಬಾನೇ ಆಶ್ಚರ್ಯ. ಯೋಚನೆ ಮಾಡಿ, ಅವರು ಸೃಷ್ಟಿ ಮಾಡಿದ ದಿವಸದ ಪ್ರಾರಂಭದಿಂದ ತಂದೆಯ ದೇವರನ್ನ ಅವರು ಅಗಲಿದ್ದು ಸ್ವಲ್ಪನು ಸಹ ಇಲ್ಲ, ನಾಟ್ ಇವನ್ ಸಿಂಗಲ್ ಸೆಕೆಂಡ್ ಹಿ ವಾಸ್ ಸಪರೇಟೆಡ್ ಫ್ರಮ್ ಗಾಡ್ ಬೈ ಫಾದರ್. ಎಲ್ಲವನ್ನು ಸೃಷ್ಟಿ ಮಾಡ್ತಾರೆ, ಕೊನೆಯದಾಗಿ ನನ್ನ ಚಿತ್ತವಾಗಿ ಯಾರು ಹೋಗ್ತಾರೆ ಅಂತ ಹೇಳಿದಾಗ, ಇದೋ ದೇವರೇ ನಾನಿದ್ದೀನಿ ನನ್ನ ಕಳಿಸು ಅಂತ ಹೇಳಿದಾಗ, 9 ತಿಂಗಳು ವೇದನೆ ಕ್ರಿಸ್ತನಗಲ್ಲ, ಯಾರು ಗೊತ್ತಾ ವೇದನೆ? ತಂದೆಯ ದೇವರಿಗೆ, ನನ್ನ ಮಗ ಜೊತೆಗಿಲ್ಲ. ಆದ್ರೆ ಕ್ರಿಸ್ತನಿಗೆ ಆ ಒಂದು ಅನುಭವ ಇಲ್ಲ, ಯಾಕಂದ್ರೆ ಮಗು ಫಾರ್ಮ್ ಆಗ್ತಾ ಇದೆ, ಹುಟ್ಟಿದ್ರು. ಮತ್ತೆ ತಂದೆಯ ದೇವರ ಒಂದು ಆ ಫೆಲೋಶಿಪ್ನ ಯಾವಾಗ್ಲೂ ಅವ್ರೇನು ಆಗಿಲ್ಲ, ಸಬ್ಜೆಕ್ಟ್ ಆಗಿಲ್ಲ, ಆದ್ರೆ ಎಕ್ಸ್ಪೀರಿಯನ್ಸ್ ಅವ್ರು ಗೊತ್ತಿಲ್ಲ. ಈಗ ಶಿಲುಬೆ ಹೇಳಿದ್ದಾರೆ ನೋಡಿ, ಈ ಒಂದು ಕ್ಯಾಟಗರಿ 3. ಇಲ್ಲಿ ಈ ಪ್ರವಾದನೆ ನೆರವೇರಿಸ್ಬೇಕಂದ್ರೆ ಕ್ರಿಸ್ತನ ಎಲ್ಲವನ್ನು ಅವರೇ ಮಾಡಿ ಮುಗಿಸ್ಬೇಕು. ಒಂದು ದೇವರ ಚಿತ್ತ, ಅವ್ರು ಮಾಡುವಂತ ಪ್ರವಾದನೆ, ಹುಟ್ಟೋದು ಯಾವ ಫ್ಯಾಮಿಲಿ ಯಾವ ಸ್ಥಳ. ಎರಡನೇದು ಅರ್ಧ ಇವ್ರದ್ದು ಭಾಗ, ಇನ್ನೊಬ್ಬರದ್ದು ಭಾಗ, ಅವ್ರು ಹೊಡಿಬೇಕಾರೆ. ಆದ್ರೆ ಶಿಲಿಬೇಳಿರ್ಬೇಕಾರೆ ಅಲ್ಲಿ ಅವರು ನೆರವೇರಿಸಬೇಕಿರುವಂತ ಪ್ರವಾದನೆ ಪರಿಪೂರ್ಣವಾಗಿಯೂ ಅವರಿಗೆ ಸಾರದಂತ ವಿಷಯ. ನನ್ನ ದೇವರೇ ಏಕೆ ನನ್ನನ್ನು ಕರಿಬೇಕು? ನಮಗೋಸ್ಕರ ಅವರು ಮನುಷ್ಯನಾಗಿ ಹುಟ್ಟಿದ್ದೆ, ಅವರು ನಮಗೋಸ್ಕರ ದರಿದ್ರಾಗ್ಬಿಟ್ರು. ಅರ್ಥ ಆಯ್ತಾ? ನಮ್ಮ ಬ್ರೈನ್ ಹಂಗಂದ್ರೆ ತುಂಬಾನೇ ಸಣ್ಣ, ಅದು ದರಿದ್ರ ಅಂತ ಬಂದ ತಕ್ಷಣ ಬರೀ ಹಣಕಾಸಿನ ವ್ಯವಸ್ಥೆಯಲ್ಲಿ ಯೋಚನೆ ಮಾಡ್ತೀವಿ ನಾವು, ಹಂಗಲ್ಲ. ಅವ್ರ ಮನುಷ್ಯರಾಗಿ ಹುಟ್ಟಿದ್ದೆ ದರಿದ್ರ, ಬಿಕಾಸ್ ಹಿ ವಾಸ್ ಆರ್ಕೇಂಜಿಂಗ್ ಅದ್ರ ಗೊತ್ತಿರೋದು ವಿಷಯ. ಅವ್ರಿಗೋಸ್ಕರವೂ ಅವರ ಮುಖಾಂತರವೂ ಅವ್ರಿಗಾಗಿನೇ ಎಲ್ಲವನ್ನು ತಂದೆಯ ದೇವರು ಸೃಷ್ಟಿ ಮಾಡಿದ್ದಾರೆ ಅಂತವರು ಎಲ್ಲವನ್ನು ನಿರಾಕರಿಸಿ ತಂದೆಯ ದೇವರ ಚಿತ್ತವನ್ನು ನೆರವೇರಿಸೋಸ್ಕರ ಅರ್ಪಣೆ ಮಾಡೋದು ಗೊತ್ತಾ? ಅದೇನೇ ಅವ್ರು ನಮಗೋಸ್ಕರ ಏನ್ರಿ ದಾಸನಾಗಿ
ಅಂದ್ರೆ ಈ ಮೇಡ್ ಹಿಮ್ಸೆಲ್ಫ್ ಪೂರ್, ದರಿದ್ರನ ದರಿದ್ರನಾಗ್ಬಿಟ್ರು ಅಂತ ನೋಡ್ತೀವಿ. ಕೊನೆಯದಾಗಿ ಯಾರಿಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದನು, ಈಗ ಯೋಚನೆ ಮಾಡಿ ನೋಡಿ. ತಂದೆಯ ದೇವರೇ ಜೊತೆಗಿಲ್ಲ ಅಂದ್ರೆ ಅವರ ಹೃದಯ ಹೆಂಗಿರ್ಬೇಕು? ವಾಕ್ಯ ಓದಿರೋದು 22:1 ಇರ್ತೀನಿ. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದೀ? ಯಾಕೆ ಅಲ್ಲಿ ನನ್ನ ದೇವರ ಅಂತ ಹೇಳಿದ್ರು? ಯಾಕೆ ನನ್ನ ತಂದೆಯೇ? ನನ್ನ ತಂದೆಯ ಕೇಳಿಲ್ಲ ಅಲ್ಲಿ, ನನ್ನ ದೇವರೇ. ನಾನು ಗೆಟ್ಸಿಮನಲ್ಲಿ ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆಯನ್ನು ಕೇಳಿ, ನನಗೆ ಉತ್ತರ ಕೊಟ್ಟೆ. ನಾನು ಮಾಡಿದ ಎಲ್ಲ ಕಾರ್ಯದಲ್ಲೂ ನನಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದೆಯಾ ನನಗೆ ಗೊತ್ತು. ಲಾಜರಸ್ನ ನಾನು ಪುನರುತ್ಥಾನವಾಗಿ, ಪುನರುತ್ಥಾನ ಅಂದ್ರೆ ಗಾಟ್ ಔಟ್ ಆಫ್ ದ ಗ್ರೇವ್ ಅಲ್ವಾ, ಆಗ ಆ ಕಾರ್ಯವನ್ನು ನಾನು ಕೇಳಿದ ನೀನು ಮಾಡ್ತೀಯ ಅಂತ ಗೊತ್ತು. ಆದರೂ ಇಲ್ಲಿರೋರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಅವ್ರು ಆಚೆ ಕರೆದ್ರಲ್ಲ, ಇದೆಲ್ಲ ಗೊತ್ತು. ಗೆಟ್ಸೆಮನೆ ನಂತರ ನಾನು ನೋಡಿ ಪ್ರಾರ್ಥನೆ ಮಾಡ್ತೀನಿ ಅದೀನಿ, ನನಗೆ ಉತ್ತರ ಬರ್ತಾರಲ್ಲಪ್ಪ. ಯಾಕೆ ನನ್ನ ದೇವರೇ, ಯಾಕೆ ನೀನು ನನ್ನನ್ನು? ತುಂಬಾನೇ ಮುಖ್ಯ ದ ಫರ್ಸೇಕೆನ್ ಅನ್ನೋ ಒಂದು ವಿಷಯ, ಪೇನು ಏನು ಅನ್ನೋದನ್ನ ಯೇಸು ಕ್ರಿಸ್ತರಲ್ಲಿ ಅನುಭವ ಹೊಂದಬೇಕಾಗಿದ್ದು ಮುಖ್ಯವಾಗಿತ್ತು. ಯಾಕಂದ್ರೆ ಆದಾಮ ವಾಸ್ ಫರ್ಸೇಕೆನ್, ಅವನ್ ಕೈ ಬಿಡಲ್ಪಟ್ಟ, ಅವನ ಮುಖಾಂತರ ಇಡೀ ಜಾತಿನೇ ಕೈ ಬಿಡಲ್ಪಡ್ತು. ತಂದೆಯ ದೇವರ ಆ ಒಂದು ಏನ್ರಿ ಫೆಲೋಶಿಪ್ ಇಲ್ದೇ ಇರೋದು ಎಂತಹ ಒಂದು ವೇದನೆ ಅನ್ನೋದನ್ನ, ಅಂತ ಅನುಭವ ಯೇಸು ಕ್ರಿಸ್ತನಿಗೆ ಬರಬೇಕಾಗಿತ್ತು. ಈ ಒಂದು ಪ್ರವಾದನೆ ಆಲ್ರೆಡಿ ಓದಿದ್ರು, ಆದ್ರೆ ಆ ಅನುಭವ ಅವರಿಗೆ ಸರ್ಪ್ರೈಸ್ ಏನ್ರಿ, ತುಂಬಾನೇ ಶಾಕಿಂಗ್ ಆಯ್ತು ಅಂತ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ಹಾಗಾಗಿ ಬರೀತಾರೆ ರೀಪ್ರಿಂಟ್ ಅಲ್ಲಿ, ಕ್ವೈಟ್ ಪ್ರಾಬಬ್ಲಿ ದ ಲಾಸ್ಟ್ ಫ್ಯೂಚರ್ ಆಫ್ ದ ಎಕ್ಸ್ಪೀರಿಯನ್ಸ್ ಮೋರ್ ಆರ್ ಲೆಸ್ ಇದನ್ ಅಂಟಿಲ್ ದ ಟೈಮ್ ಆಫ್ ಅಕಂಪ್ಲಿಷ್ಮೆಂಟ್. ಈ ಒಂದು ಅನುಭವದ ಕೆಲವೊಂದು ವಿಷಯಗಳು ಅದು ನೆರವೇರಬೇಕಾಗಿರೋ ಸಮಯ ಬರೋವರೆಗೂ ಅದನ್ನ ತಂದೆ ದೇವರು ಏನ್ ಮಾಡ್ತಾರಂತೆ, ನಮ್ಮಿಂದ ಬಚ್ಚಿಡ್ತಾರೆ ಅನ್ನೋ ವಿಷಯ. ಆ ಸಮಯ ಬಂದಾಗನೇ ಇಂತಹ ಅನುಭವ ನೀನು ಹೋಗ್ಬೇಕನ್ನೋದನ್ನ ತಂದೆ ದೇವರು ನಮಗೆ ಕೊಡ್ತಾರೆ. ನೋಡಿ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು, ಸ್ಟೆಪ್ ಬೈ ಸ್ಟೆಪ್ಪು, ಸ್ಟೆಪ್ ಬೈ ಸ್ಟೆಪ್ಪು, ಸ್ಟೆಪ್ ಬೈ ಸ್ಟೆಪ್ಪು. ಗಿಡವಾಗಿದ್ವಿ ನಾವು ಸ್ಟಾರ್ಟಿಂಗ್ ಬಂದಾಗ, ಅದು ಬೆಳೆದು ಮರ ಆಗಬೇಕು. ಮರ ಆದ್ರೇನೆ ಅದಕ್ಕೆ ತಕ್ಕಂತೆ ಶೋಧನೆ ಕೊಡೋಕ್ಕಾಗತ್ತೆ. ನಾವು ವರ್ಷ ಪೂರ್ತಿ ಗಿಡವಾಗಿಯೇ ಇದ್ರೆ, ಗಿಡವಾಗಿದ್ದೆ ಹಣ ಕೊಟ್ಟು ಹೆಂಗೆ ಸಾಧ್ಯ ಇದೆ ನೋಡಿ. ಈ ಒಂದು ಪಾತ್ರೆನ ತೆಗೆದಾಕಕ್ಕೆ ಸಾಧ್ಯ ಇಲ್ಲ, ಇದ್ರಲ್ಲಿ ಪಾಲ್ಗೊಳ್ಳಲೇಬೇಕು. ಅಂದ್ರೆ ಇದರಲ್ಲಿ ಎಂತಹ ಒಂದು ಬೆಳವಣಿಗೆ ನಾವು ಬೆಳಿಬೇಕನ್ನೋದನ್ನ ನಾವು ನೋಡ್ಬೇಕು. ನೋಡಿ, ಈ ವರ್ಷ ನೋಡ್ಬೇಕಾರೆ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ಆ ರ್ಯಾನ್ಸಮ್ ಕೊಡಬೇಕು ಅಲ್ಲರ, ಎಲ್ಲವನ್ನು ಗೊತ್ತಿತ್ತು. ಆದ್ರೆ ಇಂತಹ ಒಂದೇನ್ರಿ ಫೀಲಿಂಗು ಈ ತರ ಇರುತ್ತೆ ಅನ್ನೋ ಒಂದು ಒಂದು ಸರ್ಪ್ರೈಸ್ ಎಲಿಮೆಂಟು ತಂದೆ ದೇವರನ್ನ ಕೈ ಬಿಟ್ಟಿದ್ವಿ. ತುಂಬಾ ಏನಾಯ್ತು ಅವ್ರಿಗೆ, ಅವ್ರಿಗೆ ವೇದನೆ ಕೊಡ್ತು. ಆ ವಿಷಯ ಈ ಅವರ ಹೃದಯ ಹೃದಯ ಅಟ್ಯಾಕ್ ಆಗಿ ಬ್ಲಸ್ಟ್ ಆಗೋಯ್ತು. ಎಂತಹ ಅನುಭವ, ಯಾಕೋಸ್ಕರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತಂದೆಯ ದೇವರ ಚಿತ್ರವನ್ನು ಡಿಸ್ಒಬಿಡಿಯಂಟ್ ಮುಖಾಂತರ ಎಲ್ಲ ಬಂದ್ಬಿಡ್ತಲ್ಲ, ಒಬಿಡಿಯಂಟ್ ಅನ್ನೋದು ಏನನ್ನ ಯೇಸು ಕ್ರಿಸ್ತ ಮುಖಾಂತರ ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಿದ್ರು ಅಂತ ನೋಡ್ತೀವಿ. ಒಂದು ವಾಕ್ಯ ಓದೋಣ ನೋಡ್ರಿ, ಲೂಕ ಬರೆದ ಸುವಾರ್ತೆ 12:50 ವಾಕ್ಯ, ಲೂಕ್ 12:15. ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ನೋಡ್ರ ಹೇಳ್ತಾರೆ, ನಾನು ಹೊಂದುವಂತಹ ದೀಕ್ಷಾ ಸ್ನಾನ ಅದ್ ಏನೋ ಗೊತ್ತು ನನಗೆ, ಆದ್ರೆ ಅದ್ ನೆರವೇರುವವರೆಗೂ
ಎಷ್ಟು ಬಿಕ್ಕಟ್ಟು ಅಂದ್ರೆ ಈ ವಾಸ್ ನಾಟ್ ನೋಯಿಂಗ್ ದ ಸರ್ಪ್ರೈಸ್ ಎಲಿಮೆಂಟ್ ಗೊತ್ತಾ, ಅದನ್ನ ಅನುಭವಿಸೋದು ಮಾತ್ರನೇ ಏನಾಯ್ತಲ್ಲ ಅವ್ರಿಗೆ ಅದು ಗೊತ್ತು ಅಂತ ನೋಡ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್, ಈಗ ಇಟ್ ಇಸ್ ಕಾಲ್ಡ್ ಸರ್ ಪೆಕ್ಯೂಲಿಯರ್ ಟೆಸ್ಟ್, ಸ್ಪೆಷಲ್ ಟೆಸ್ಟ್. ಪ್ರತಿಯೊಬ್ಬರಿಗೂ ಇಂತಹ ಒಂದು ಶೋಧನೆ ನಮಗೋಸ್ಕರ ತಂದೆಯ ದೇವರು ಏನ್ ಮಾಡಿದ್ದಾರೆ, ಸಿದ್ಧ ಮಾಡಿದ್ದಾರೆ. ಇಲ್ಲಾಂದ್ರೆ ಯು ಕ್ಯಾನ್ ಸೇ ಲೈಕ್ ದಿಸ್, ಇಟ್ ಇಸ್ ಕ್ರಾಫ್ಟೆಡ್ ಅಕಾರ್ಡಿಂಗ್ ಟು ಈಚ್ ಇಂಡಿವಿಜುವಲ್. ನಮಗೆ ಎಂತಹ ಶೋಧನೆ ಬೇಕು, ನಮಗೆ ಎಂತಹ ಸ್ಥಾನವನ್ನು ತಂದೆಯ ದೇವರು ಸಿದ್ಧ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇಂತಹ ಶೋಧನೆಗಳು ನಮ್ಗೆ ಬರ್ಬೇಕಾದ್ರೆ ಇಟ್ ವಿಲ್ ಬಿ ಎ ಡೆಫಿನೆಟ್ಲಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ನೋಡ್ತೀವಿ. ಸೊ ನಮ್ಮನ್ನ ಯೋಗ್ಯರಾಗಿ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನಮ್ಮನ್ನ ತಯಾರಿ ಮಾಡ್ಕೋಬೇಕು. ಅದರ ಅರ್ಥ ತಿಳುವಳಿಕೆ ನಮಗಿರಬೇಕು ಅಂತ ನೋಡ್ತೀವಿ. ಇದು ಮೂರನೇದು. ನೆಕ್ಸ್ಟ್ ನೋಡೋಣ ಲಾಸ್ಟ್. ಈ ಒಂದು ಪಾತ್ರೆಯಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಆ ಪಾತ್ರೆಯಲ್ಲಿರುವಂತಹ ಎಲ್ಲವನ್ನು ನಾವು ಕುಡಿಬೇಕು. ಎರಡು ವಿಷಯ ಇದೆ, ಒಂದು ಡ್ರಿಂಕಿಂಗ್, ಇನ್ನೊಂದು ಗಲ್ಪಿಂಗ್. ಅರ್ಥ ಆಯ್ತಾ ಏನ್ ವ್ಯತ್ಯಾಸ? ಒಂದು ಕುಡಿಯೋದು, ಒಂದು ಗುಡುಕಂತ ಕುಡಿಯೋದು. ಏನ್ ವ್ಯತ್ಯಾಸ? ಡ್ರಿಂಕ್ ಅಂದ್ರೆ ಸಿಪ್ ಬೈ ಸಿಪ್, ಅದು ನಮ್ಮ ನಾಲಿಗೆಯಲ್ಲಿ ಬೀಳ್ಬೇಕು, ಅದರ ಟೇಸ್ಟ್ ನೋಡ್ಬೇಕು, ಅದನ್ನ ನಾವು ಇದು ಡ್ರಿಂಕಿಂಗ್. ಗಲ್ಪಿಂಗ್ ಅಂದ್ರೆ ಹಂಗೆ ಆಗ್ಬಿಟ್ಟು ಹಂಗಲ್ಲ, ನಮ್ಗೆ ಗಲ್ಪ್ ಮಾಡೋಕ್ಕೆ ತಂದೆದು ಕರೆದಿಲ್ಲ, ಆದ್ರೆ ಡ್ರಿಂಕ್ ಮಾಡಿದ್ದು. ಅದರ ಫೀಲ್ ಗೊತ್ತಾಗ್ಬೇಕು, ಅದರ ಟೇಸ್ಟ್ ಗೊತ್ತಾಗ್ಬೇಕು, ಅದರ ಅನುಭವ ಗೊತ್ತಾಗ್ಬೇಕು. ಈ ವಿಷಯವನ್ನ ನಾವು ಸ್ವೀಕಾರ ಮಾಡ್ಬೇಕಾದ್ರೆ ಎಂತಹ ಒಂದು ಸಮರ್ಪಣೆ ಇರಬೇಕು, ಎಂತಹ ಒಂದು ಪೇಷಿಯನ್ಸ್ ಇರಬೇಕು. ಅದಕ್ಕೆ ಹೇಳ್ತಾರೆ ಪೇಷಿಯನ್ಸ್ ಎಂಡ್ಯೂರೆನ್ಸ್. ಕಾಣದಲ್ಲಿ ಪೊರುಮೆ ಅಂತ ಬರುತ್ತೆ, ಪೇಷನ್ಸ್, ತಾಳ್ಮೆ. ಅಂದ್ರೆ ಎಂತಹ ತಾಳ್ಮೆ ಅಂದ್ರೆ ಎಂಡ್ಯೂರ್ ಅಂದ್ರೆ ಕೊನೆವರೆಗೂ ಆ ತಾಳ್ಮೆ ಇರಬೇಕು, ಪೇಷನ್ಸ್ ಇಲ್ಲ ಎಂದು. ಮುಗಿದೋಯ್ತು ಇವಾಗ 2024, ಇನ್ನ 20 ವರ್ಷನೋ 3 ವರ್ಷನೋ ನೆಕ್ಸ್ಟ್ ಇಯರ್ ಇರ್ತೀವೋ ಇಲ್ವೋ, ಈ ವರ್ಷ ತಂದೆಯ ದೇವರು ನಮಗೆ ಪಾಲ್ಗೊಳ್ಳಕ್ಕೆ ಕೊಟ್ಟಿದಾರಪ್ಪ ಅಂದ್ರೆ ಎರಡು ಕಾರಣ. ಒಂದು, ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ, ಇಲ್ಲಾಂದ್ರೆ ನಮ್ಮ ಮುಖಾಂತರ ತಂದೆ ದೇವರು ಯಾವ ವಿಷಯವನ್ನು ಏನ್ ಮಾಡಿದ್ದಾರೆ ಇಟ್ಟಿದ್ದಾರೆ. ಹಂಗಾಗಿ ನಾವು ಇಲ್ಲಿ ಜೀವಂತವಾಗಿದ್ದೀವಿ. ನಮ್ಮಲ್ಲಿ ಒಬ್ಬ ಸಹೋದರನು ಸಹೋದರನು ಮರಣ ಹೊಂದ್ರೆ ನಾವು ಅವ್ರು ನೋಡಿ ಬೇಜಾರು ಪಡೋದಕ್ಕೆ ಇರಬಾರ್ದು. ಅವರ ಫ್ಯಾಮಿಲಿ ಮುಂದೆ ಬೇಜಾರು ಪಡ್ಬೋದು, ವಿನಃ ಅವ್ರಿಗೋಸ್ಕರ ವಿ ಶುಡ್ ಬಿ ಹ್ಯಾಪಿ ಫಾರ್ ಹಿಮ್ ದಟ್ ಹಿ ಹ್ಯಾಸ್ ಫಿನಿಶ್ಡ್ ರೇಸ್. ನಮ್ಮ ಜಯ ನಮ್ಮ ಮರಣದ ನಂತರ. ಹೇಳ್ತಾರೆ ಯುವರ್ ಡೇ ಈಸ್ ಇನ್ ಮೈ ಹ್ಯಾಂಡ್, ನಿನ್ನ ದಿವಸ ನನ್ನ ಕೈಯಲ್ಲಿದೆ. ಅಂದ್ರೆ ಉಡಂಬಡಿಕೆ ಮಾಡಿದ ನಂತರ ಅಲ್ಲಿಂದ ನಿಮ್ಮನ್ನು ಸಾಯೋವರೆಗೂ ಇಟ್ಸ್ ಕಾಲ್ಡ್ ಅಸ್ ಇಪಾಕ್, ಅಂದ್ರೆ ಯುಗ. ಯುಗ ಅಂದ್ರೆ ಎಷ್ಟು ಎಷ್ಟು ತಗೋತೋ ಆ ಸಮಯ, ದಟ್ ಡೇ ಇಸ್ ಇನ್ ಮೈ ಹ್ಯಾಂಡ್, ವೈ ಆರ್ ಯು ವರೀಡ್? ನೀನು ಯೋಚನೆ ಮಾಡೋದ್ರಿಂದ ಬಿಳಿಕೂದಲು ಕಪ್ಪಾಗ್ಬಿಡುತ್ತಾ? ಇಲ್ಲೂ ಅಲ್ಲ. ಹೋಗಿ ಕೂದಲು ಬಂದ್ಬಿಡುತ್ತಾ? ಏನಿ ಚಿಂತೆ? ಈ ದೇಹ ನಮ್ದಲ್ವಲ್ಲ, ಈ ದೇಹ ಮಣ್ಣಿಗೆ ಹೋಗೋದು. ನಮಗಿರುವ ಎಲ್ಲ ವ್ಯವಸ್ಥೆಗಳು ಇದೇನೇ ಇರಲಿ, ಎಲ್ಲ ಯಾವ್ದು ಇರೋದು ನಮ್ದ? ನಮಗೋಸ್ಕರ ತಂದೆಯ ದೇವರು ಒಂದು ಜಗವನ್ನು ಆಯ್ಕೆ ಮಾಡ್ತಿದ್ದಾರೆ. ಎಂತಹ ಒಂದು ಸ್ಥಾನ ಅದು, ಅಲ್ಲಿ ಹೋಗಕ್ಕೆ ನಮಗಿರುವಂತಹ ಉತ್ಸಾಹ ಹೇಗಿರ್ಬೇಕು ಅನ್ನೋದ್ರೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಬೇಕು. ಆಗ ನಮಗೆ ಕೊಡುವಂತಹ ಆ ಪಾತ್ರೆಯಲ್ಲಿ ನಾವು ಪಾಲ್ಗೊಂಡ್ರೆ ಅದನ್ನ ನಾವು ಕುಡಿಬೇಕು, ವಿನಃ ಗುಟ್ಟಕ್ಕಂತ ಕುಡಿಬೇಕು. ಎಕ್ಸ್ಪೀರಿಯನ್ಸ್ ಅಡಿಗೆ ಕಪ್ ಇರುತ್ತೆ ಅಂತ್ಕೊಳ್ಳಿ, ಕಪ್ಪಲ್ಲಿ ಸ್ಟಾರ್ಟಿಂಗು ಮೇಲೆ ತಿಳಿ ಇರುತ್ತೆ. ರಸಮ್ ಹೆಂಗಿರುತ್ತೆ? ರಸಮು ಮೇಲೆ ತಿಳಿ ಇರುತ್ತೆ, ಒಳ ಹೋಗ್ತಾ ಹೋಗ್ತಿಂಗ್ ಇರ್ತದ, ಗಟ್ಟಿ ಆಗುತ್ತೆ. ಲಾಸ್ಟ್ ಡ್ರಾಪ್ ವಿಲ್ ಬಿ ವೆರಿ 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 ಕಂಡೆನ್ಸ್ಡ್. ಇಂತಹ ಅನುಭವನೇ ಯೇಸು ಕ್ರಿಸ್ತನದು, ಸರ್ಪ್ರೈಸ್ ಎಲಿಮೆಂಟ್. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೇಳಿದ್ವಿ? ಯಾರಿಗೋಸ್ಕರ ನನ್ನ ನೆರೆಗೆ ಬಂದನು? ಈಗ
ಘೋಷಣೆ ಮಾಡ್ತಾರೆ. ವಾಕ್ಯ ಓದಿ, ಕೀರ್ತನೆ 110:7. ದಾರಿಯಲ್ಲಿ ಹಣ್ಣನ್ನು ನೀರು ಕುಡಿದು ತಲೆ ಎತ್ತುವರು. ನೋಡ್ರ, ನಾವು ಬರುವ ಎಲ್ಲ ದಾರಿಯಲ್ಲಿ ನೀರನ್ನು ಕುಡಿದು, ಅನುಭವವನ್ನು ಕುಡಿದು, ನಾವು ಏನ್ ಮಾಡ್ಬೇಕಂದ್ರೆ ತಲೆಯನ್ನೆತ್ತಿ ನೋಡಿ, ಯು ಹ್ಯಾವ್ ಟು ಥ್ಯಾಂಕ್ ಅವರ್ ಗಾಡ್ ಫಾದರ್ ಅಲ್ವ. ಇದನ್ನೇ ಯೇಸು ಕ್ರಿಸ್ತರು ಮಾಡಿದ್ರು. ಅಲ್ಲಿ ನೋಡಿದ್ರು ಎಲ್ಲ ಆಗೋಯ್ತು. ಏನ್ ನೋಡಿದ್ರು ಇವಾಗ, ವಾಟ್ ಶುಡ್ ಐ ಡೂ ಅಂದ್ರೆ, ಜೀವ ಮಾತ್ರ ಹತ್ರ ಇದೆ ಅಲ್ವ. ಇನ್ನು ಹುಡ್ರು ಜೀವ ಹೋಗಲ್ಲ, ನಾನದನ್ನ ಅಳಿದ್ರೆ ನನ್ನ ತಂದೆ ಗಾಡ್ ಫಾದರ್ ಐ ಗಿವ್ ಮೈ ಸ್ಪಿರಿಟ್ ಏನ್ ಮಾಡ್ತಾರೆ ನಿನ್ನ ಕೈಗೆ ಒಪ್ಪಿಸ್ತೀನಿ ಅನ್ಬಿಟ್ಟು ಮಾಡ್ರಲ್ಲಿ ಒಪ್ಪಿಸ್ಬಿಟ್ಟು ಹೆಂಗ್ ಬಂತು ಧೈರ್ಯ ಮಾಡಕ್ಕೆ ಅಂದ್ರೆ, ತಂದೆಯಾದ ದೇವರ ಆ ಒಂದು ಜ್ಞಾನ, ಆ ಜ್ಞಾನ ಈ ವಿಷಯವನ್ನು ಬೇಕಂತ ಈ ಪಾತ್ರೆ ನನಗೆ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ಏನೋ ಕಾರಣ ಇರುತ್ತೆ, ನಾನು ಅದನ್ನ ಕುಡಿಲೇಬೇಕು ಅಂತ ಕುಡಿದ್ರು. ನೆಕ್ಸ್ಟ್ ತಂದೆಯಾದ ದೇವರ ಪ್ರೀತಿ, ಅವರ ಶಕ್ತಿ ಮೇಳಿದಂತಹ ನಂಬಿಕೆ, ವಿಶ್ವಾಸ, ನಾನು ಮರಣ ಒಂದು ಸಹ ನನಗೆ ಜೀವವನ್ನು ಕೊಡೋದಕ್ಕೆ ದೇವರಿಗೆ ಶಕ್ತಿ ಇದೆ ಅನ್ನೋ ವಿಷಯ ನೋಡಿ. ಇದು ನೀಗಲಾಗದಿರುವಂತಹ ಪಾತ್ರ ಕ್ರಿಸ್ತನಿಗೆ ನಮಗೂ ಸಹ. ಏನಪ್ಪಾ ಅಂದ್ರೆ ಈ ಪಾತ್ರೆ ಸೂಚನೆ ಮಾಡ್ತದೆ ಅನುಭವ, ಎಂತಹ ಅನುಭವ ಅಂದ್ರೆ ಅವಮಾನದ ಅನುಭವ. ಈ ಅನುಭವ ಬರ್ಬೇಕಾದ್ರೆ ನಾವು ಒಂಟಿಯಾಗಿರ್ತೀವಿ, ಒಂಟಿಯಾಗಿ ಸಹ ನಮಗಾಗಿರುವಂತಹ ಆ ಒಂದು ಕರ್ತವ್ಯಗಳನ್ನ ನಾವು ನೆರವೇರಿಸ್ಬೇಕು. ಮೂರನೇದಾಗಿ ಕೆಲವು ಅನುಭವಗಳು ನಮಗೆ ಆಶ್ಚರ್ಯ ಪೂರ್ತಿಯಾಗಿರ್ತದೆ, ಸರ್ಪ್ರೈಸ್ ಆಗಿರ್ತದೆ. ನಾಲ್ಕನೇದಾಗಿ ಆ ಪಾತ್ರೆಯಲ್ಲಿ ಇರುವಂತಹ ಎಲ್ಲವನ್ನು ನಾವು ಕುಡಿಬೇಕು ಅನ್ನೋದೇ. ಅಂದ್ರೆ ಈ ಒಂದು ಕಪ್ಪು ನಮ್ಮಿಂದ ತೆಗೆಯೋದಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ನೋಡಿದ್ರೆ ಒಂದು ವಾಕ್ಯ ಓದೋಣ. 1 ತಿಮೊಥಿ 6:16 1 ತಿಮೊಥಿ 6:16. ತಾನೊಬ್ಬನೇ ಅಮೃತವುಳ್ಳವನು, ಅಗಣ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರನು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇನ್. ನೋಡಿ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಿದ್ದಾರೆ. ಇಮ್ಮಾರ್ಟಲ್, ಅಮರತ್ವವಾಗಿದ್ದಾರೆ. ಇಂತಹ ಒಂದು ಸ್ವಭಾವವನ್ನ ತಂದೆಯ ದೇವರು ಯೇಸು ಕ್ರಿಸ್ತನಿಗೆ ಕೊಡಬೇಕಾದ್ರೆ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ನಮಗೆ ಕೊಡಬೇಕಾದ್ರೆ ಅಳಿರುವಂತಹ ದೇವದೂತರು ಏನ್ ಮಾಡ್ತಾರೆ ಗೊತ್ತಾವಾಗ, ಯಾಕೆ ನೀವು ಕೊಡ್ತೀರಾ ಅಂತ ಕೇಳುವುದು ಪ್ರಶ್ನೆ ಬರ್ತಾ ಇಲ್ವೋ, ಬರ್ತಾ ಇಲ್ವೋ ಅಂದ್ರೆ ಆ ಪ್ರಶ್ನೆ ಅವರು ಕೇಳಬಾರ್ದಂದ್ರೆ ತಂದೆಯಾದ ದೇವರು ಏನ್ ಮಾಡ್ಬೇಕು ಗೊತ್ತಾ, ಏನ್ ಮಾಡ್ಬೇಕು, ಅದಕ್ಕೆ ಯೋಗ್ಯರಾಗಿ ನಮ್ಮನ್ನ ಮಾಡಬೇಕು. ನಮ್ಮನ್ನ ಯೋಗ್ಯರಾಗಿ ಮಾಡೋದಕ್ಕೇನೆ ಆ ಪಾತ್ರೆ ವಿನಃ. ಅರ್ಥ ಮಾಡ್ಕೊಳ್ಳಿ, ದೇವರ ಚಿತ್ತ ರ್ಯಾನ್ಸಮು ಈಡು ಬಳಿ ಅವ್ರ ಜೀವ ಕೊಟ್ಟರೆ ಸಾಕು. ಅವಮಾನವಾಗಿ ಒಂಟಿಯಾಗಿ ಅವ್ರು ಮರಿಬೇಕಾಗಿರೋದು, ಸಾಯ್ಬೇಕಾಗಿರೋ ವಿಷಯ ಏನಿಲ್ಲ, ಬೇಕಾಗಿರ್ಲಿಲ್ಲ. ಆದ್ರೆ ಈ ಪಾತ್ರೆ ಏನಕ್ಕಪ್ಪ ಅಂದ್ರೆ, ಈ ಅಮರತ್ವ ಅಂತ ಕೊಡ್ಬೇಕಾರೆ ಅವರ ಸೃಷ್ಟಿಗಳಲ್ಲಿ ಯಾರು ಸಹ ಬಾಯಿ ತೆಗೆದು ಯಾಕೆ ಕೊಟ್ಟೆ ಅಂತ ರಿಪೀಟ್ ಅಪ್ ಅಂತಹ ವಿಷಯ ಇರ್ಬೇಕಾರೆ. ಆ ಗಾಡ್ ಇಸ್ ಎ ಗಾಡ್ ಆಫ್ ಎಂತಹ ದೇವರು, ಅವ್ರಿಗೋಸ್ಕರ ನಮಗೆ ಅನ್ನೋದು ಏನಿಲ್ಲ. ಅಪ್ಪ ಸುಬ್ಬ ಬಿಡ್ತಾರೆ, ಇಸ್ ದೇರ್ ಎನಿಥಿಂಗ್ ದಟ್ ಯು ನಾಟ್ ರಿಸೀವ್, ನೀವು ಪಡ್ಕೊಳ್ದೆ ಇರೋದು ಯಾವ್ದಾದ್ರು ಇದೆಯಾ? ನನ್ನ ಜೀವ, ನನ್ನ ಒಂದು ಈ ಒಂದು ಶೇಪು, ಈ ಒಂದು ವಿಷಯ, ನನ್ನ ತಂದೆ ತಾಯಿ, ನಮ್ಮ ಹೆಂಡತಿ ಗಂಡ ಮಕ್ಕಳು,
ದೇವ್ರು ಕೊಟ್ಟಿರುವಂತಹ ಈ ಒಂದು ವ್ಯವಸ್ಥೆ ಟೆಂಪ್ರರಿ, ಇದು ಗಿಫ್ಟೇ, ಮಣಿ ಅನ್ನೋದು ಗಿಫ್ಟೇ, ನಮ್ಗೆ ಬೇಕು ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಬೇಕು ಅಷ್ಟೇ. ಅದ್ರ ಮೇಲೆ ಆಸೆ ಪಡ್ಬಾರ್ದು ಜಾಸ್ತಿ ಅಲ್ವ, ಎಲ್ಲ ಬೇಕು, ಎಲ್ಲವನ್ನು ಕೊಟ್ಟಿರುತ್ತದೆ ದೇವ್ರೆ. ಅವ್ರು ಕೇಳ್ತಿದ್ದಾರೆ ನನ್ನ ಚಿತ್ತವಾಗಿ ಯಾರು ಹೋಗ್ತಾರೆ ಅಂತ ಹೋದಾಗ ಯೇಸು ಕ್ರಿಸ್ತ ಬಂದ್ಬಿಟ್ರು ಅಲ್ವಾ, ನಾವು ಬಂದ್ಬಿಟ್ವಿ. ಆದರೆ ಈ ಒಂದು ತಿಳುವಳಿಕೆ ದೃಢವಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ಇಂತಹ ಅನುಭವದಲ್ಲಿ ಹೋಗ್ಬೇಕಾರೆ ನಾವು ಹೇಳ್ತಾ ತಂದೆ ದೇವ್ರು ಹೇಳ್ಬಿಡ್ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು ವಿ ಶುಡ್ ಬಿ ಜಾಯ್ಫುಲ್ ದಟ್ ವಿ ಆರ್ ದಿಸ್ ಎಕ್ಸ್ಪೀರಿಯನ್ಸ್. ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಸಹೋದರ ಮುಖಾಂತರ ತಮಗೆ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದ ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶವನ್ನು ನೀಡಿದಂತ ಸಹೋದರರು ಕೂಡ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.